ಆರೋಗ್ಯ ಚಿಂತನ ಈ ಕಾರ್ಯಕ್ರಮದ ಪ್ರಾಯೋಜಕರು ಕಸ್ತೂರಬಾ ಆಸ್ಪತ್ರೆ ಮಣಿಪಾಲ. ನಮಸ್ಕಾರ ವೀಕ್ಷಕರೇ, ಕಸ್ತೂರಬಾ ಆಸ್ಪತ್ರೆ ಮಣಿಪಾಲ ಅರ್ಪಿಸುವ ಆರೋಗ್ಯ ಚಿಂತನ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ಎಂದಿನಂತೆ ನಾವು ಇವತ್ತು ಒಂದು ವಿಚಾರದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇವೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಋತುಚಕ್ರ ಮತ್ತು ಋತುಚಕ್ರ ನೈರ್ಮಲ್ಯ ಸೋ ಇದರ ಬಗ್ಗೆ ಮಾತಾಡ್ತಾ ಹೋಗ್ತೇವೆ. ಮುಖ್ಯವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಹಿಳೆಯರಿಗೆ ಆದಷ್ಟು ಮಾಹಿತಿಯನ್ನು ನೀಡುವ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಸೋ ಇದರ ಬಗ್ಗೆ ಯಾರಿಗಾದರೂ ಏನಾದರೂ ಪ್ರಶ್ನೆಗಳು ಇದ್ದರೆ ನಮ್ಮ ಕಾರ್ಯಕ್ರಮಕ್ಕೆ ಕರೆ ಮಾಡಬಹುದು. ಅದೇ ರೀತಿ ಈ ಋತುಚಕ್ರ ಮತ್ತು ಈ ಟೈಮಲ್ಲಿ ಪೀರಿಯಡ್ಸ್ ಟೈಮಲ್ಲಿ ಹೇಗೆ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಬೇಕು ಅನ್ನೋದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೆ ನೀಡ್ತಾ ಹೋಗ್ತಾರೆ ಡಾಕ್ಟರ್ ದೀಪ್ತಿ. ಇವರು ಹೆರಿಗೆ ಮತ್ತು ಸ್ತ್ರೀರೋಗ ವಿಭಾಗದ ಸಹಾಯಕ ಪ್ರಾಧ್ಯಾಪಕರು ಕೆಎಂಸಿ ಮಣಿಪಾಲ. ಮೊದಲನೇದಾಗಿ ಡಾಕ್ಟರ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಡಾಕ್ಟರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಹಾಗೆ ವೀಕ್ಷಕರೇ, ನಮ್ಮ ನಂಬರ್ ಟಿವಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ, 08204295570. ಈ ನಂಬರ್ಗೆ ಕರೆ ಮಾಡಿ ನಿಮ್ಮಲ್ಲಿರುವ ಪ್ರಶ್ನೆಗಳನ್ನು ನಮ್ಮ ಹತ್ರ ಕೇಳ್ಬೋದು. ಡಾಕ್ಟರ್, ಇವತ್ತು ಮುಖ್ಯವಾಗಿ ನಾವು ಋತುಚಕ್ರ ಮತ್ತು ಋತುಚಕ್ರ ನೈರ್ಮಲ್ಯ ಸೊ ಇದರ ಬಗ್ಗೆ ಮಾತಾಡ್ತಾ ಹೋಗ್ತೇವೆ. ನನ್ನ ಮೊದಲನೇ ಪ್ರಶ್ನೆ ಡಾಕ್ಟರ್, ಈ ಹದಿಹರೆಯ ಏನು ಮತ್ತು ನಾವು ಪ್ರೌಢಾವಸ್ಥೆ ಅಂತ ನಾವು ಹೇಳ್ತೇವಲ್ಲ, ಸೊ ಹಾಗಂತ ಹೇಳಿದ್ರೆ ಏನು ಡಾಕ್ಟರ್ ಹದಿಹರೆಯ ಮತ್ತು ಪ್ರೌಢಾವಸ್ಥೆ? ಸೊ ಹದಿಹರೆಯ ಅಂದರೆ ನಾವು ಎಡಾಲಸೆನ್ಸ್ ಅಂತ ಇಂಗ್ಲೀಷಲ್ಲಿ ಹೇಳ್ತೀವಿ. ಸೊ ಹದಿಹರೆಯ ಒಂದು ಬಾಲ್ಯಾವಸ್ಥೆ ಅಂದರೆ ಚೈಲ್ಡ್ಹುಡ್ ಮತ್ತು ಪ್ರೌಢಾವಸ್ಥೆ, ಅಡಲ್ಟ್ಹುಡ್ ನಡುವಿನ ಹಂತ. ಸೊ ಈ ಹಂತದಲ್ಲಿ ಹೆಚ್ಚಾಗಿ ಕೆಲವು ಶಾರೀರಿಕ ಬದಲಾವಣೆಗಳಾಗ್ತದೆ. ಅಂದರೆ ಶಾರೀರಿಕ ಅಂದರೆ ಎತ್ತರ ಜಾಸ್ತಿ ಆಗುವುದು, ವೆಯ್ಟ್ ಜಾಸ್ತಿ ಆಗುವುದು, ಲೈಂಗಿಕ ಅಂಗಾಂಗಗಳ ಬೆಳವಣಿಗೆ ಆಗುವುದು, ಮತ್ತು ಕೆಲವು ಭಾವನಾತ್ಮಕ ಮತ್ತು ಈ ಥರ ಬದಲಾವಣೆಗಳು ಶರೀರದಲ್ಲಿ ಆಗ್ತದೆ. ಸೊ ಈ ಬದಲಾವಣೆಗಳಿಂದಾಗಿ ಒಂದು ಬಾಲ್ಯಾವಸ್ಥೆಯಲ್ಲಿ ಇರುವ ಒಂದು ವ್ಯಕ್ತಿಗೆ ಆ ಪ್ರೌಢಾವಸ್ಥೆಗೆ ಹೋಗಿ ಆ ಲೈಂಗಿಕ ಸಾಮರ್ಥ್ಯ ಉಂಟಾಗುವುದು, ಲೈಂಗಿಕ ಪ್ರಬುದ್ಧತೆ ಬರುವುದು ಮತ್ತು ಸಂತಾನೋತ್ಪತ್ತಿ ಮಾಡುವ ಕ್ಷಮತೆ ಹೆಚ್ಚಾಗ್ತದೆ. ಸೊ ಈ ವೇರಿಯೇಷನ್ ಆಗಲಿಕ್ಕೋಸ್ಕರ ಈ ಅಡಾಲಸೆನ್ಸ್ ಎನ್ನುವ ಒಂದು ಹಂತದಿಂದ ಅವರು ಹೋಗಬೇಕಾಗಿ ಬರ್ತದೆ. ಅದೇ ರೀತಿ ಇನ್ನು ಋತುಬಂಧ ಅಂತ ನಾವು ಹೇಳ್ತೇವೆ, ಋತುಬಂಧ ಅಂತ ಹೇಳಿದ್ರೆ ಏನು? ಸೊ ಋತುಬಂಧ ಅಂದರೆ ಯಾವುದೇ ಹೆಣ್ಣು ಮಗುವಿನ ಲೈಫಲ್ಲಿ ಪ್ರೌಢಾವಸ್ಥೆ ಶುರು ಆಗೋಕ್ಕಿಂತ ಮುಂಚೆ ಆಗುವ ಫಸ್ಟ್ ಯೋನಿ ಮೂಲಕ ಆಗುವ ಫಸ್ಟ್ ಬ್ಲೀಡಿಂಗ್ ಅಂದರೆ ಫಸ್ಟ್ ರಕ್ತಸ್ರಾವಕ್ಕೆ ನಾವು ಮೀನಾರ್ಕ್ ಅಥವಾ ಋತುಬಂಧ ಅಂತ ಹೇಳ್ತೀವಿ. ಸೊ ಯೂಶ್ವಲಿ ಈ ಫಸ್ಟ್ ಋತುಬಂಧ 11 ವರ್ಷದಿಂದ ಹಿಡಿದು 16 ವರ್ಷ ತನಕ ಯಾವಾಗ ಸಹ ಫಸ್ಟ್ ಟೈಮ್ ಕಾಣ್ಕೊಳ್ಬೋದು. ಸೊ ಈ ಫಸ್ಟ್ ಟೈಮ್ ಯಾವಾಗ ಕಾಣ್ಕೊಳ್ತದೆ ಎನ್ನುವುದು ಅವರದ್ದು ಐದರ್ ಪೇರೆಂಟ್ಸ್ ಅಂದರೆ ಅಮ್ಮನವರಿಗೆ ಇಲ್ಲ ಅಕ್ಕನವರಿಗೆ ತುಂಬ ಬೇಗ ಅಥವಾ ತುಂಬ ಲೇಟ್ ಆದದಿದ್ದರೆ ಅವರ ಪ್ರಕಾರವೇ ಆ ಹೆಣ್ಣು ಮಗುವಿಗೆ ಕೂಡ ಅವರ ಪೇರೆಂಟ್ಸ್ ಪ್ರಕಾರವೇ ಐದರ್ ಬೇಗ ಆಗ್ಬೋದು ಅಥವಾ ಲೇಟ್ ಕೂಡ ಆಗ್ಬೋದು. ಒಂದು ವೇಳೆ ಅವರದ್ದು ಆಟ ಊಟ ಅದು ಕೂಡ ಅವರ ಯಾವಾಗ ಋತುಬಂಧ ಆಗ್ತದೆ ಅದರ ಮೇಲೆ ಕೆಲವು ಪರಿಣಾಮ ಇರ್ತದೆ. ಸೊ 14 ವರ್ಷ ತನಕ ಸ್ತನ ಬೆಳವಣಿಗೆ ಆಗದೇ ಇದ್ದು ಅಂದರೆ ಸೆಕೆಂಡರಿ ಸೆಕ್ಷುವಲ್ ಕ್ಯಾರೆಕ್ಟರ್ಸ್ ಅಂತ ಏನು ಹೇಳ್ತೀವ ಅಂದರೆ ಹೈಟ್ ಜಾಸ್ತಿ ಆಗೋದು, ಸ್ತನ ಬೆಳವಣಿಗೆ ಆಗೋದು, ಕಂಕುಳದಲ್ಲಿ ಕೂದಲು ಮೂಡೋದು. ಸೊ ಈ ಬೆಳವಣಿಗೆ ಇಲ್ಲದೆ ಋತುಚಕ್ರ ಕೂಡ ಶುರು ಆಗದೇ ಇದ್ದರೆ ಆಗ ನಾವು ಅವರನ್ನು ಅಂದರೆ ಡಿಲೇಡ್ ಮೀನಾರ್ಕ್ ಅಂತೀವಿ. ಸೊ ಆಗ ನಾವು ಅವರನ್ನು ಟೆಸ್ಟಿಗೆಲ್ಲ ಮಾಡಿ ಯಾಕಾಗಿ ಪೀರಿಯಡ್ಸ್ ಆಗ್ತಾ ಇಲ್ಲ, ಯಾಕಾಗಿ ಋತುಬಂಧ ಆಗ್ತಾ ಇಲ್ಲ ಅಂತ ನೋಡಬೇಕು. ಅಥವಾ ಇದೆಲ್ಲ ಬೆಳವಣಿಗೆ ಇದ್ದಾಗ ನಾವು 16 ವರ್ಷ ತನಕ ಕೂಡ ವೇಟ್ ಮಾಡ್ಕೋಬಹುದು. ವೇಟ್ ಮಾಡಬಹುದು. ಓಕೆ ಡಾಕ್ಟರ್, ಹಾಗೆ ಒಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆ ಮಾತಾಡೋಣ. ಹಲೋ, ನಮಸ್ಕಾರ, ನಾನು ಎ ಕೃಷ್ಣಾಸಿ ಕೈಕಳ ಅಂತ. ಓಕೆ, ಹೇಳಿ ಸರ್. ಈಗ ಕೆಲವರಿಗೆ ಋತುಚಕ್ರದ ಹೊಟ್ಟೆ ನೋವು ಆಗ್ತದೆ ಒಂದು, ಅದು ಕೆಲವರಿಗೆ ಸಿಹಿಯಾದ ಕುಡಿದು ಹೋಗ್ತದೆ ಮತ್ತೆ ಬಹುಪಾಲು ಮುಟ್ಟು ನಿಲ್ಲಲು ಕಾರಣವೇನಾ? ಓಕೆ, ಕೆಲವು ಅಂದ್ರೆ ಈ ಟೈಮ್ ಅಲ್ಲಿ ಹೊಟ್ಟೆ ನೋವು ಬರ್ತದೆ, ಅದು ಯಾಕೆ ಅಂತ ಕೇಳ್ತಾ ಇದ್ದೆ. ಅದಕ್ಕೆ ಕೆಲವು ಸಿಹಿಯಾದ ಕುಡಿತಾರೆ ಹೋಗ್ಲಿಕ್ಕೆ. ಓಕೆ ಓಕೆ, ಸಿಂಹಾಳವನ್ನ ಕುಡಿತಾರೆ. ಮತ್ತೆ ಕೆಲವರಿಗೆ ಬಹುಬೇಗನೆ ಮುಟ್ಟು ನಿಲ್ಲಲು ಕಾರಣವೇನಂತ, ಈಗ ನನ್ನ ಹೆಂಡತಿಗೆ ಬಹುಬೇಗ ನಿಲ್ತದೆ 45 ವರ್ಷ. ಓಕೆ 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 ಸರ್, ತಮ್ಮ ಪ್ರಶ್ನೆಗೆ ಉತ್ತರವನ್ನ ಡಾಕ್ಟರ್ ಹೇಳ್ತಾರೆ, ಕೇಳಿಸ್ಕೊಳ್ಳಿ. ಒಂದು ಪ್ರಶ್ನೆ ಕೇಳ್ತಾ ಇದ್ದಾರೆ, ಕೆಲವರಿಗೆ ತುಂಬಾ ಪೇನ್ ಇದ್ದಾಗ ಸೊ ಅಂದ್ರೆ ಮನೆಯಲ್ಲಿ ಬೊಂಡ ಕುಡಿದ್ರೆ ಹೋಗ್ತದೆ ಅಂತ ಹೇಳ್ತಾರೆ, ಸೊ ಅದು ಯಾಕೆ ನೋವು ಬರ್ತದೆ ಅಂತ ಕೇಳ್ತಾ ಇದ್ದಾರೆ. ಇನ್ನೊಂದು, ಕೆಲವರಿಗೆ ಬೇಗನೆ ಮುಟ್ಟು ನಿಲ್ತದೆ ಅಂತ ಕೇಳ್ತಾ ಇದ್ದಾರೆ, ಅದು ಯಾಕೆ ಅಂತ ಎರಡು ಪ್ರಶ್ನೆ. ನಾರ್ಮಲಿ ಪೀರಿಯಡ್ಸ್ ಟೈಮ್ ಅಲ್ಲಿ ಸ್ವಲ್ಪ ಮಟ್ಟದ ನೋವು ಇರುವುದು ಸಹಜ, ಬಿಕಾಸ್ ದೇಹದಲ್ಲಿ ಪೀರಿಯಡ್ಸ್ ಶುರು ಆಗುವಾಗ ಪ್ರೋಸ್ಟಾಗ್ಲಾಂಡಿನ್ ಅಂತ ಒಂದು ಪದಾರ್ಥ ಪ್ರೊಡ್ಯೂಸ್ ಆಗ್ತದೆ. ಸೊ ಈ ಪ್ರೋಸ್ಟಾಗ್ಲಾಂಡಿನ್ ಇಫೆಕ್ಟಲ್ಲಿ ಗರ್ಭಕೋಶ ಸ್ವಲ್ಪ ಇದು ಹಿಚುಕಿದಂಗೆ ಆ ಇಫೆಕ್ಟಲ್ಲಿ ಆ ಬ್ಲಡ್ ಹೊರಗಡೆ ಬರುವುದು. ಸೊ ಹಾಗೆ ಆಗುವಾಗ ಆ ಗರ್ಭಕೋಶ ಹಿಚುಕಿದ ಫೀಲಿಂಗಲ್ಲಿ ಆ ನೋವು
ಸ್ಟಾರ್ಟ್ ಆಗ್ತದೆ. ಸೊ ಸ್ವಲ್ಪ ಮಟ್ಟಿನ ನೋವು ಇರ್ತದೆ, ಅದು ಪೀರಿಯಡ್ ಶುರುವಾಗಿ ಮೇ ಬಿ ಒಂದು 3-4 ಗಂಟೆಯಲ್ಲಿ ಕಮ್ಮಿ ಆಗ್ತದೆ ತನ್ನಷ್ಟಕ್ಕೆ. ಸೊ ಅದು ಸಿಹಿ ಆಳದಿಂದವೇ ಕಮ್ಮಿ ಆಗ್ತದ ಇಲ್ವ ಅಂತ ಹೇಳೋದು ಕಷ್ಟ. ಬಟ್ ಕೆಲವರಿಗೆ ಅದರಿಂದ ಆರಾಮ ಸಿಗ್ತಾ ಇದ್ರೆ ಅವರು ಅದನ್ನು ತಗೊಳ್ಬೋದು. ಅಂದರೆ ನೀರೆಲ್ಲ ಕುಡಿದು ಜಾಸ್ತಿ ಹೈಡ್ರೇಟ್ ಆಗಿದ್ದಾಗ ಕೆಲವರಿಗೆ ನೋವಿನ ಪರ್ಸೆಪ್ಷನ್ ಕಮ್ಮಿ ಇರ್ತದೆ ಹೇಳ್ತಾರೆ. ಬಟ್ ಅದಕ್ಕೆ ಸಿಹಿ ಆಳಕ್ಕೆ ಮತ್ತೆ ನೋವು ಕಮ್ಮಿ ಆಗೋದಕ್ಕೆ ಆಸ್ ಸಚ್ ಅಸೋಸಿಯೇಷನ್ ಹೇಳಲಿಕ್ಕೆ ಕಷ್ಟ. ಇನ್ನೊಂದು, ಮುಟ್ಟು ಯಾಕೆ ಬೇಗ ನಿಲ್ತದೆ ಅಂತ. ನಾರ್ಮಲಿ ಭಾರತೀಯ ಮಹಿಳೆಯರಲ್ಲಿ ಮುಟ್ಟು 45 ವರ್ಷದ ನಂತರ ಯಾವಾಗ ಸಹ ನಿಲ್ತದೆ. 40 ವರ್ಷದ ನಂತರ ಮುಟ್ಟು ನಿಂತ್ರೂ ನಾವು ಅದನ್ನು ಅಂದರೆ ಅದನ್ನು ಜಾಸ್ತಿ ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳುವುದಿಲ್ಲ. ಬಟ್ 40 ವರ್ಷಕ್ಕಿಂತ ಮುಂಚೆ ಮುಟ್ಟು ನಿಂತರೆ ಅದಕ್ಕೆ ನಾವು ಪ್ರಿಮೆಚೂರ್ ಮೆನೋಪಾಸ್ ಅಂತ ಹೇಳ್ತೀವಿ. ಅಂದರೆ ಅಂಡಾಶಯ ಟೈಮ್ಗಿಂತ ಮುಂಚೆವೇ ಕೆಲಸ ಬಂದ್ ಮಾಡುವಂಥದ್ದು. ಸೊ ಆಗ ನಾವು ಅದು ಯಾಕಾಗಿ ಬಂದಾಗಿದೆ ಅಂದರೆ ಕೆಲವೊಮ್ಮೆ ಹೆರಿಡಿಟ್ರಿ ಆಗಿ ಸಹ ಕೆಲವರಿಗೆ ಟೈಮ್ಗಿಂತ ಮುಂಚೆ ಆಗ್ತದೆ. ಅಥವಾ ಕೆಲವೊಮ್ಮೆ ಬೇರೆ ಏನಾದರೂ ಕ್ರೋಮೋಸೋಮಲ್ ಅಂದರೆ ವರ್ಣತಂತು ಪ್ರಾಬ್ಲಮ್ ಇದ್ದಾಗ ಸಹ ಈ ಥರ ಟೈಮ್ಗಿಂತ ಮುಂಚೆ ಮುಟ್ಟು ನಿಲ್ಲುವಂಥದ್ದು ಕಾಣಿಸ್ಕೊಳ್ತದೆ. ಸೊ ಅಂತಹ ಪೇಷಂಟ್ಸ್ಗಳಿಗೆ ನಾವು ನಾರ್ಮಲಿ ಮುಟ್ಟು ನಿಂತ ನಂತರ ಅವರದ್ದು ಬೇರೆ ಏನು ಹೇಳ್ತೀವಿ ಕಾರ್ಡಿಯೋವ್ಯಾಸ್ಕ್ಯುಲರ್ ಅಂದರೆ ಹೃದಯ ಸಂಬಂಧ ತೊಂದರೆ ಮತ್ತು ಬೋನ್ ಸಂಬಂಧಿ ತೊಂದರೆ ಬರದೇ ಇರುವ ಹಾಗೆ ನಾವು ಸ್ವಲ್ಪ ಹಾರ್ಮೋನ್ ರಿಪ್ಲೇಸ್ಮೆಂಟ್ ಟ್ರೀಟ್ಮೆಂಟ್ ಎಲ್ಲ ಮಾಡ್ತೀವಿ. ಅಂದರೆ ನಾರ್ಮಲಾಗಿ ಮೆನ್ಸಸ್ ಆಗುವಾಗ ದೇಹದಲ್ಲಿ ಆಗುವ ಹಾರ್ಮೋನ್ ಬದಲಾವಣೆಗಳನ್ನು ಸೇಮ್ ರೀತಿಯಲ್ಲಿ ಟ್ಯಾಬ್ಲೆಟ್ಸ್ ಕೊಟ್ಟು ಮಿಮಿಕ್ ಮಾಡೋದು. ಸೊ ದಟ್ ಟೈಮ್ಕಿಂತ ಮುಂಚೆ ಮುಟ್ಟು ನಿಂತ ಸೈಡ್ ಇಫೆಕ್ಟ್ಸ್ ಆ ಹೆಂಗಸಿಗೆ ಬರಬಾರ್ದು ಅಂತ. ಓಕೆ ಡಾಕ್ಟರ್, ಹಾಗಾದ್ರೆ ಕೆಲವರಿಗೆ ಅಂದರೆ 45 ವರ್ಷದ ನಂತರ ಮುಟ್ಟು ನಿಲ್ತದೆ, ಕೆಲವರಿಗೆ ಬೇಗನೆ ಮುಟ್ಟು 40 ವರ್ಷಕ್ಕಿಂತ ಮುಂಚೆ ನಿಲ್ತದೆ, ಏನಾದರೂ ಪ್ರಾಬ್ಲಮ್ ಆಗ್ತದೆ ಡಾಕ್ಟರ್? ಮುಂದೆ ಪ್ರಾಬ್ಲಮ್ ಅಂದರೆ ಯೂಶುವಲಿ ಮುಟ್ಟು ನಿಲ್ಲೋದು ನಿಂತ ನಂತರ ಕೆಲವರಿಗೆ ಸ್ವಲ್ಪ ವೇಟ್ ಜಾಸ್ತಿ ಆಗೋದು, ಹಾರ್ಟ್ ಸಂಬಂಧಿ ತೊಂದರೆಗಳು ಅಂದರೆ ಎಥಿರೋಸ್ಕ್ಲಿರೋಸಿಸ್, ಹೈಪರ್ ಟೆನ್ಷನ್, ಮತ್ತು ಹಾರ್ಟ್ ಅಟ್ಯಾಕ್ ಆಗುವಂಥದ್ದು, ಸ್ಟ್ರೋಕ್ ಆಗುವಂಥದ್ದು, ಮತ್ತು ಬೋನ್ ಸವೆತ ಜಾಸ್ತಿ ಫಾಸ್ಟಾಗಿ ಹೋಗ್ತದೆ. ಬಿಕಾಸ್ ಮುಟ್ಟು ನಿಂತ ನಂತರ ದೇಹದಲ್ಲಿ ಹಾರ್ಮೋನ್ ಲೆವೆಲ್ ಕಮ್ಮಿ ಆಗ್ತಾ ಹೋಗ್ತದೆ. ಸೊ ಅದು ಆದಾಗ ಇದೆಲ್ಲ ಚೇಂಜಸ್ ಕಾಣಿಸ್ಕೊಳ್ತದೆ. ಸೊ ಹಾಗಾಗಿ ಒಂದು ಮುಟ್ಟು ನಿಂತ ನಂತರ ಹೆಂಗಸರಲ್ಲಿ ಈ ಥರದ್ದು ಕಾಂಪ್ಲಿಕೇಶನ್ಸ್ ನಾವು ತುಂಬ ಜಾಸ್ತಿ ನೋಡ್ತೀವಿ. ಸೊ ಅದೇ ಈ ಮುಟ್ಟು ತುಂಬ ಸಣ್ಣ ವಯಸ್ಸಲ್ಲೇ ನಿಂತರೆ ಈ ಎಲ್ಲ ತೊಂದರೆಗಳು ಸಣ್ಣ ವಯಸ್ಸಿಂದವೇ ಶುರು ಆಗ್ತದೆ. ಸೊ ಅದನ್ನು ಅವಾಯ್ಡ್ ಮಾಡಲಿಕ್ಕೋಸ್ಕರ ನಾವು ಹಾರ್ಮೋನ್ ರಿಪ್ಲೇಸ್ಮೆಂಟ್ ಅಂದರೆ ನಾರ್ಮಲ್ ಋತುಚಕ್ರವನ್ನು ಮಿಮಿಕ್ ಮಾಡುವ ಹಾಗೆ ನಾವು ಟ್ಯಾಬ್ಲೆಟ್ಸ್ ಕೊಟ್ಟು ಒಂದು ಅಟ್ಲೀಸ್ಟ್ ಸ್ವಲ್ಪ ಸಮಯದ ತನಕ ಅವರಿಗೆ ಅದರ ಪ್ರೊಟೆಕ್ಟಿವ್ ಇಫೆಕ್ಟ್ ಅಂತ ಏನು ಹೇಳ್ತೀವ ಅದು ಸಿಗ್ಲಿ ಅಂತ ಈ ಟ್ಯಾಬ್ಲೆಟ್ಸ್ ಅನ್ನು ಶುರು ಮಾಡ್ತೀವಿ. ಓಕೆ ಡಾಕ್ಟರ್, ನಾವು ಋತುಬಂಧದ ಬಗ್ಗೆ ಮಾತಾಡ್ತಾ ಇದ್ದೇವೆ. ಸೊ ಕೆಲವರಿಗೆ ಅಂದ್ರೆ ಇತ್ತೀಚಿನ ನಾವು ದಿನಗಳು ನೋಡ್ತಾ ಇದ್ರೆ ಬೇಗನೆ ಆಗ್ತದೆ ಡಾಕ್ಟರ್, ಅಂದ್ರೆ ಏನು ಪ್ರೈಮರಿ ಸ್ಟೂಡೆಂಟ್ಸ್ ಅಲ್ಲಿ ನಾವು ಹೌದು ಈಗ ಐದನೇ ಸ್ಟ್ಯಾಂಡರ್ಡ್ ಇಂದ ದೇಸೇ ಅದು ಲಾಟ್ ಆಫ್ ಡಯಟರಿ ಚೇಂಜಸ್ ಅಂದರೆ ನಾವು ತಿನ್ನುವ ರೀತಿಯಲ್ಲಿ ತುಂಬ ಬದಲಾವಣೆ ಆಗಿರೋದ್ರಿಂದ ಮತ್ತು ಮಾಡುವ ಆ್ಯಕ್ಟಿವಿಟೀಸಲ್ಲಿ ಈಗ ತುಂಬ ಬದಲಾವಣೆ ಆಗಿರೋದ್ರಿಂದ ಹೆಚ್ಚಾಗಿ ಮಕ್ಕಳು ಮುಂಚೆವೇ ಅಂದರೆ ನಾರ್ಮಲಿ ಮುಂಚೆ ಎಲ್ಲ ಹೇಗೆ 14 ವರ್ಷ 15 ವರ್ಷ ನಂತರ ವಯಸ್ಸಿಗೆ ಬರ್ತಾ ಇದ್ರು, ಈಗೆಲ್ಲ 9 ವರ್ಷ 10 ವರ್ಷಕ್ಕೆ ವಯಸ್ಸಿಗೆ ಬರಲಿಕ್ಕೆ ಶುರು ಆಗ್ತಾ ಇದ್ದಾರೆ. ಆ್ಯಂಡ್ ಹೆಚ್ಚಾಗಿ ಈ ವೇರಿಯೇಷನ್ ನಾವು ಪಟ್ಟಣಗಳಲ್ಲಿ ಜಾಸ್ತಿ ಕಾಣ್ಕೊಳ್ತೇವೆ ಆ್ಯಸ್ ಕಂಪೇರ್ ಟು ಅಂದರೆ ವಿಲೇಜ್ ಏರಿಯಾಸ್. ಗೊತ್ತಿರೋದಿಲ್ಲ ಫುಡ್ ಹ್ಯಾಬಿಟ್ಸ್ ಅನ್ನು ಒಂದು ಒನ್ ಆಫ್ ದ ಕಾಂಪೊನೆಂಟ್ ಅಂದ್ರೆ ಕನ್ಸಿಡರ್ ಮಾಡ್ತಾರೆ. ಡಾಕ್ಟರ್, ಇನ್ನು ನಾವು ಅಂದ್ರೆ ಮುಟ್ಟಿನ ಬಗ್ಗೆ ಮಾತಾಡೋದಾದ್ರೆ, ಸೊ ಮುಟ್ಟು ಮಹಿಳೆಯರಿಗೆ ಏಕೆ ಆಗ್ತದೆ ಅಂತ ನಾನು ಕೇಳಬೇಕು. ಓಕೆ, ಆ್ಯಕ್ಚುಲಿ ಫೀಮೇಲ್ ಹೆಂಗಸರಲ್ಲಿ ಒಂದು ಗರ್ಭಕೋಶ ಇರ್ತದೆ, ಎರಡು ಗರ್ಭನಾಳ ಇರ್ತದೆ, ಮತ್ತು ಎರಡು ಅಂಡಾಶಯ ಇರ್ತದೆ. ಈ ಅಂಡಾಶಯಗಳಲ್ಲಿ ಸುಮಾರು 100 ಮೊಟ್ಟೆಗಳಿರ್ತವೆ. ಸೊ ಪ್ರತಿ ಋತುಚಕ್ರದಲ್ಲಿ ಒಂದೊಂದು ಮೊಟ್ಟೆ ರಿಲೀಸ್ ಆಗಬೇಕು. ಸೊ ದೇಹದಲ್ಲಿ ಎರಡು ರೀತಿಯ ಹಾರ್ಮೋನ್ ಪ್ರೊಡ್ಯೂಸ್ ಆಗ್ತದೆ, ಒಂದು ಈಸ್ಟ್ರೋಜನ್ ಅಂತ ಹೇಳ್ತೀವಿ, ಒಂದು ಪ್ರೊಜೆಸ್ಟ್ರಾನ್ ಅಂತ ಹೇಳ್ತೀವಿ. ಸೊ ಋತುಚಕ್ರ ಶುರು ಆಗುವಾಗ ಫಸ್ಟಿಗೆ ಈಸ್ಟ್ರೋಜನ್ ಹಾರ್ಮೋನ್ ಉತ್ಪತ್ತಿಯಾಗಿ ಅದರ ಇಫೆಕ್ಟಲ್ಲಿ ಅಂಡಾಶಯದಲ್ಲಿ ಮೊಟ್ಟೆ ಬೆಳೀತಾ ಹೋಗ್ತದೆ. ಸೊ ಮೊಟ್ಟೆ ಬೆಳೆದು ಒಂದು 14 ದಿನ ಆಗ್ತಿದ್ದಾಗೆ ಆ ಮೊಟ್ಟೆ ಓಡಿದು ಆ ಗರ್ಭನಾಳದ ಮೂಲಕ ಗರ್ಭಕೋಶದ ಒಳಗೆ ಬರ್ತದೆ. ಆಯಿತಾ, ಸೊ ಈ ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟ್ರೋನ್ ಎರಡು ಹಾರ್ಮೋನ್ ಗರ್ಭಕೋಶದ ಒಳಪದರವನ್ನು ದಪ್ಪ ಮಾಡಿ ಫಲವತ್ತಾಗಿ ಮಾಡ್ತದೆ. ಸೊ ಒಂದು ವೇಳೆ ಈ ರಿಲೀಸ್ ಆದ ಮೊಟ್ಟೆಯನ್ನು ವೀರ್ಯ ಫರ್ಟಿಲೈಸ್ ಮಾಡಿದರೆ ಭ್ರೂಣ ಡೆವಲಪ್ ಆದರೆ ಆ ಪ್ರೆಗ್ನೆನ್ಸಿ ಕಂಟಿನ್ಯೂ ಆಗಲಿಕ್ಕೆ ಈ ಗರ್ಭಕೋಶದ ಒಳಪದರ ವೆರಿ ಇಂಪಾರ್ಟೆಂಟ್. ಸೊ ಅದಕ್ಕೆ ಆ ಡೆವಲಪ್ಮೆಂಟಿಗೋಸ್ಕರ ಈ ಎಲ್ಲ ಹಾರ್ಮೋನ್ ಮತ್ತು ಈ ಎಲ್ಲ ಚೇಂಜಸ್ ಆಗೋದು ಗರ್ಭಕೋಶದ ಒಳಗೆ. ಬಟ್ ಯಾವಾಗ ಈ ಫಲೀಕರಣ ನಡೆಯೋದಿಲ್ವಾ ಆಗ ಪ್ರೆಗ್ನೆನ್ಸಿ ಆಗೋದಿಲ್ಲ. ಸೊ ಪ್ರೆಗ್ನೆನ್ಸಿ ಇಲ್ಲದೇ ಇದ್ದಾಗ ಗರ್ಭಕೋಶದ ಒಳಪದರಕ್ಕೆ ಏನು ಕೆಲಸ ಇರೋದಿಲ್ಲ. ಸೊ ಆಗ ಈ ಗರ್ಭಕೋಶದ ಒಳಪದರ ಬ್ಲೀಡಿಂಗ್ ಆಗಿ ಯೋನಿಯ ಮೂಲಕ ಹೊರಗಡೆ ಬರ್ತದೆ. ಸೊ
this is why the menstruation happens. So once alad anantra vapas same process keeps andre continue aagta hogtade. Okay, adra bagge nanu maatadbekadre menstrual cycle bagge ne. So adra bagge detailed aagi helbodu doctor. ಸೊ ಋತು ಚಕ್ರ ಅಂದರೆ ನಾವು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ ಈ ಫಸ್ಟ್ ಈ ಸಲ ಆಗಿರೋ ಮೊದಲೇ ಪೀರಿಯಡ್ಸ್ ಆಗಿರೋ ಫಸ್ಟ್ ಡೇಯಿಂದ ನೆಕ್ಸ್ಟ್ ಆಗುವ ಪೀರಿಯಡ್ಸಿಂದ ಫಸ್ಟ್ ಡೇ ತನಕ ನಾವು ಒಂದು ಋತು ಚಕ್ರ ಅಂದರೆ ಮೆನ್ಸ್ಟ್ರಲ್ ಸೈಕಲ್ ಅಂತ ಹೇಳ್ತೀವಿ. ಸೊ ಈ ಮೆನ್ಸ್ಟ್ರಲ್ ಸೈಕಲಿನ ಡ್ಯೂರೇಷನ್ ಅದು ನಾರ್ಮಲಿ ಎಲ್ಲ ಹೆಂಗಸರಿಗೆ 28-30 ದಿನ ಇರ್ತದೆ. ಬಟ್ ಕೆಲವರಿಗೆ ಅದು 24 ದಿನ ಕೂಡ ಇರ್ಬೋದು, ಅಂದರೆ ಸ್ವಲ್ಪ ಸಣ್ಣ ಸಣ್ಣ ಸೈಕಲ್ ಕೂಡ ಇರ್ಬೋದು, ಅಥವಾ 38 ದಿನ ತನಕ ಸಹ ಹೋಗ್ಬೋದು. ಸೊ 24-38 ದಿನ ತನಕ ಪ್ರತಿ ತಿಂಗಳು ಆಗ್ತಾ ಇದ್ರೆ ನಾವು ಅದನ್ನು ನಾರ್ಮಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆ, ಹಾಗೆ ಪೀರಿಯಡ್ಸ್ ಎಷ್ಟು ದಿನಗಳ ತನಕ ಇರ್ತದೆ ಡಾಕ್ಟರ್? ಕೆಲವರಿಗೆ ಜಾಸ್ತಿ ಇರ್ತದೆ ಅಂದ್ರೆ 7-8 ದಿನ ತನಕ ಅಂದ್ರೆ ಬ್ಲೀಡ್ ಆಗ್ತದೆ ಅಂತ ಹೇಳ್ತಾರೆ. ಸೊ ನಾರ್ಮಲಿ ಎಷ್ಟು ದಿನದ ತನಕ ಇರಬೇಕು? ನಾರ್ಮಲ್ ಅಂದ್ರೆ ಆವರೇಜ್ ಆವರೇಜ್ ಅಂತ ಹೇಳುವಾಗ ಒಂದು ಮಧ್ಯದ ನಂಬರ್ ಅಂತ ಹೇಳೋದು. ಸೊ ಆವರೇಜ್ ಅಂದ್ರೆ ಒಂದು 3-5 ದಿನ ಹೆಚ್ಚಾಗಿರ್ತದೆ. ಬಟ್ ನಾವು ಅದು 8 ದಿನಗಳವರೆಗೂ ತುಂಬಾ ಜಾಸ್ತಿ ಬ್ಲಡ್ ಹೋಗದೆ ನಾರ್ಮಲ್ ಫ್ಲೋ ಆಗ್ತಾ ಇದೆ, 8 ದಿನಗಳವರೆಗೂ ಬ್ಲೀಡಿಂಗ್ ಹೋಗ್ತಾ ಇದ್ರೆ ವಿ ಕನ್ಸಿಡರ್ ಇಟ್ ಇಸ್ ಓಕೆ. ಬಟ್ ಅದು 8 ದಿನಗಳಕ್ಕಿಂತ ಜಾಸ್ತಿ ಹೋಗೋದು ಅಥವಾ ಹೋಗುವ 8 ದಿನಗಳಲ್ಲಿ ತುಂಬಾ ಜಾಸ್ತಿ ಬ್ಲೀಡಿಂಗ್ ಹೋಗೋದು, ಸೊ ಹಾಗೆ ಇದ್ದಾಗ ಮಾತ್ರ ಅದಕ್ಕೆ ಮತ್ತೆ ನಾವು ಮುಂದೆ ಟೆಸ್ಟ್ ಮಾಡಿ ಬೇರೆ ಮದ್ದೆಲ್ಲ ಶುರು ಮಾಡಬೇಕಾಗಿ ಬರ್ತದೆ. ಓಕೆ ಡಾಕ್ಟರ್, ಇನ್ನು ಈ ಟೈಮ್ ಅಲ್ಲಿ ಅಂದ್ರೆ ಪೀರಿಯಡ್ಸ್ ಟೈಮ್ ಅಲ್ಲಿ ಸೊ ಎಷ್ಟು ಬ್ಲಡ್ ಲಾಸ್ ಆಗ್ತದೆ ಅಂತ? ಬ್ಲಡ್ ಲಾಸ್ ಎಕ್ಸಾಕ್ಟ್ಲಿ ಅಂದರೆ ಬುಕ್ಕಿನ ಪ್ರಕಾರ ಹೇಳುವುದಾದರೆ 20-80 ml ಅಂತ ಹೇಳ್ತೀವಿ. ಬಟ್ ಯಾವುದೇ ಪೇಷಂಟಿಗೂ ಇದು 80 ml 100 ml 20 ml ಹೇಳಲಿಕ್ಕೆ ಬರೋದು ಕಷ್ಟ. ಸೊ ನಾವು ಆಗ ಅಂದರೆ ಅವರು ನಮ್ಮ ಹತ್ರ ಬಂದು ನಮಗೆ ಪೀರಿಯಡ್ಸ್ ಜಾಸ್ತಿ ಹೋಗ್ತದೆ ಅಂತ ಹೇಳುವಾಗ ಕೆಲವು ಕ್ವೆಶನ್ಸ್ ಅಂತ ಕೇಳ್ತೀವಿ. ಅಂದರೆ ಪೀರಿಯಡ್ಸ್ ಜಾಸ್ತಿ ಹೋಗ್ತದೆ ಅಂದರೆ ನಿಮಗೆ ದಿನಕ್ಕೆ ನಾರ್ಮಲಿ 4 pads ಬದಲು ಈಗ 8 pads ಯೂಸ್ ಮಾಡಬೇಕಾಗಿ ಬರ್ತದ, ಅಥವಾ ಪೀರಿಯಡ್ಸ್ ಹೋಗುವಾಗ ಬ್ಲಡ್ ಕ್ಲಾಟ್ ಅಂದರೆ ಬ್ಲಡ್ ಮುದ್ದೆ ಮುದ್ದೆಯಾಗಿ ಬೀಳೋದು ಅಂದರೆ ಪೀರಿಯಡ್ಸ್ ಜಾಸ್ತಿ ಆಗ್ತಾ ಉಂಟಂತ ಅರ್ಥ, ಅಥವಾ ಆ ಪೀರಿಯಡ್ಸ್ ತುಂಬ ಜಾಸ್ತಿ ಆಗ್ತಾ ಇದೆ ಅಂದರೆ ಹಿಮೋಗ್ಲೋಬಿನ್ ಕೂಡ ಕಮ್ಮಿಯಾಗಿ ತುಂಬ ಸುಸ್ತಾಗೋದು, ತಲೆ ಸುತ್ತು ಬರೋದು. ಸೊ ಇದೆಲ್ಲ ಸಿಂಪ್ಟಮ್ಸ್ ಇದ್ದಾಗ ನಾವು ಪೀರಿಯಡ್ಸ್ ಜಾಸ್ತಿ ಹೋಗ್ತದೆ ಅಂತ ಹೇಳ್ಬೋದು. ಬಟ್ ಇನ್ನೊಂದಿದೆ ಅಂದರೆ 40 ml ನನಗೆ ಕಮ್ಮಿ ಅನ್ನಿಸ್ಬೋದು, ನಿಮಗೆ ಜಾಸ್ತಿ ಅನ್ನಿಸ್ಬೋದು, ಇನ್ನೊಬ್ಬರಿಗೆ ಏನೂ ಇಲ್ಲ ಅನ್ನಿಸ್ಬೋದು. ಸೊ ಆ ವೇರಿಯೇಷನ್ ಆಗ್ತದೆ ಅಂದರೆ ಒಬ್ಬರು ಜಾಸ್ತಿ ಹೇಳೋದಕ್ಕೂ ಆಕ್ಚುಲಿ ಜಾಸ್ತಿ ಇರೋದಕ್ಕೂ ವ್ಯತ್ಯಾಸ ಇರ್ತದೆ. ಓಕೆ, ಮತ್ತೆ ಕೆಲವರಿಗೆ ಡಾಕ್ಟರ್ ಅಂದರೆ 2-3 ತಿಂಗಳಿಗೊಮ್ಮೆ ಪೀರಿಯಡ್ಸ್ ಆಗ್ತದೆ? ಹೌದು, ಇದು ನಾರ್ಮಲಿ ಸಣ್ಣ ಹೆಣ್ಣು ಮಕ್ಕಳಲ್ಲಿ ಪೀರಿಯಡ್ಸ್ ಜಸ್ಟ್ ಸ್ಟಾರ್ಟ್ ಆದಾಗ ಒಂದು 2-3 ವರ್ಷ ಬಾಡಿ ಹಾರ್ಮೋನ್ಸಿಗೆ ಸೆಟ್ ಆಗಲಿಕ್ಕೆ ಅದು HPO ಆಕ್ಸಸ್ ಸ್ಟೆಬಿಲೈಸ್ ಆಗಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ತದೆ. ಸೊ ಆ ಟೈಮಲ್ಲಿ ಸ್ವಲ್ಪ ಹಿಂದೆ ಮುಂದೆ ಆಗುವುದು ನಾರ್ಮಲ್. ಬಟ್ ಒಂದು 16-18 ವರ್ಷದ ನಂತರ ಸಹ ಪೀರಿಯಡ್ಸ್ ಒಂದು 2-3 ತಿಂಗಳಿಗೆ ಒಂದ್ಸಲ ಆಗ್ತಾ ಇದ್ರೆ ಬೇರೆ ಏನಾದರೂ ಅಂಡಾಶಯದ ಪ್ರಾಬ್ಲಮ್ ಅಥವಾ ಪ್ರೊಲಾಕ್ಟಿನ್ ಅಂದರೆ ಒಂದು ಹಾರ್ಮೋನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಏನಾದರೂ ಆಗ್ತಾ ಉಂಟಾ ಇಲ್ವಾ ಅಂತ ನಾವು ಪರೀಕ್ಷೆ ಮಾಡಿ ನೋಡಬೇಕಾಗ್ತದೆ. ಓಕೆ, ಹಾಗೆ ಡಾಕ್ಟರ್, ಇದು ಪೀರಿಯಡ್ಸ್ ಪೇನ್ಫುಲ್ ಅಂತ ಹೆಚ್ಚಿನ ಮಹಿಳೆಯರಿಗೆ ನೋವಿರ್ತದೆ ಈ ಟೈಮಲ್ಲಿ? ಪೀರಿಯಡ್ಸ್ ಸ್ವಲ್ಪ ಮಟ್ಟಿಗೆ ನಾನು ಮುಂಚೆ ಹೇಳಿದ ಹಾಗೆ ಸ್ವಲ್ಪ ಪೇನ್ ಇರೋದು ಕಾಮನ್, ಅಂದರೆ ಸ್ವಲ್ಪ ಸೆಳೆತ ಆಗೋದು, ಕಾಲು ನೋವು ಬರುವುದು, ಸೊಂಟ ನೋವಾಗೋದು, ಹೊಟ್ಟೆ ನೋವಾಗೋದು. ಬಟ್ ಯೂಶ್ವಲಿ ಅದು ಪೀರಿಯಡ್ಸ್ ಶುರುವಾದ ದಿನದಲ್ಲಿ ಒಂದು ಸ್ವಲ್ಪ ಗಂಟೆ ಇರ್ತದೆ ಅಥವಾ ಒಂದು ದಿನ ಹೆಚ್ಚಂದ್ರೆ ಹೆಚ್ಚಿರ್ಬೋದು. ಅದ ನಂತರ ಪೀರಿಯಡ್ಸ್ ಫ್ಲೋ ಸ್ಟಾರ್ಟ್ ಆದ ನಂತರ ಕಮ್ಮಿ ಆಗ್ತದೆ. ಸೊ ಬಟ್ ಒಂದು ವೇಳೆ ಇದೇ ಪೀರಿಯಡ್ಸಿನ ನೋವು ನಮಗೆ ಮುಟ್ಟು ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆಯಿಂದವೇ ಒಂದು ವಾರ ಅಥವಾ 3-4 ದಿನದಿಂದವೇ ಶುರುವಾಗಿ ಪೀರಿಯಡ್ಸ್ ಇರುವಾಗನೂ ತುಂಬ ಇದ್ದು ಪೀರಿಯಡ್ಸ್ ಮುಗ್ದ ನಂತರನೂ ನೋವು ಕಂಟಿನ್ಯೂ ಆಗ್ತಾ ಇದೆ, ಅಥವಾ ಪೀರಿಯಡ್ಸ್ ಇರುವ ಟೈಮಲ್ಲಿ ಆ ನೋವಿಂದ ವಾಂತಿ ಬರುವುದು, ತಲೆಚಕ್ರ ಬರುವುದು, ಕೆಲಸಕ್ಕೆ ಹೋಗಲಿಕ್ಕೆ ಆಗಲ್ಲ. ಸೊ ಅವರ ಪರ್ಸ್ನಲ್ ಆ್ಯಕ್ಟಿವಿಟೀಸಿಗೆ ಆ ಪೀರಿಯಡ್ಸಿಂದ ನೋವು ಪ್ರಾಬ್ಲಮ್ ಮಾಡ್ತಾ ಇದ್ರೆ ಆಗ ಅದಕ್ಕೆ ನಾವು ಟ್ರೀಟ್ಮೆಂಟ್ ಮಾಡಬೇಕಾಗಿ ಬರ್ತದೆ. ಓಕೆ, ಅದೇ ರೀತಿ ಇನ್ನು ಕೆಲವರಿಗೆ 15 ದಿನಕ್ಕೊಮ್ಮೆ ಆಗ್ತದೆ ಅಂದ್ರೆ ಎಲ್ಲ ಟೈಮ್ ಅಲ್ಲೂ ಅಲ್ಲ, ಒಂದು 2-3 ತಿಂಗಳಲ್ಲಿ 15 ದಿನಕ್ಕೆ ಪೀರಿಯಡ್ ಆಗ್ತದೆ ಹೇಳ್ತಾರೆ, ಡಾಕ್ಟರ್ ಹತ್ರ ಕೂಡ ಹೋಗ್ಬೇಕು ಅಂತ ಒಂದು ಮಾತು ಬರ್ತದೆ. ಸೊ ಕೆಲವೊಮ್ಮೆ ವರ್ಷದಲ್ಲಿ ಒಂದು 2-3 ಸಲ ಹೀಗೆ ಅಪರೂಪಕ್ಕೆ ಒಂದ್ಸಲ ಆಗುವುದು ಸಾಮಾನ್ಯ. ಅಂದ್ರೆ ಐದರ್ ಬೇಗ ಬರೋದು ಲೇಟ್ ಬರೋದು, ಅಂದ್ರೆ ಸಡನ್ ಆಗಿ ನೀವು ಏನಾದ್ರೂ ಒಂದು ಆಕ್ಟಿವಿಟಿ ಶುರು ಮಾಡಿರ್ತೀರ, ಎಕ್ಸಾಮ್ ಬಂದಿರ್ತದೆ, ಸ್ಟ್ರೆಸ್ ಅಲ್ಲಿ ನೀವು ಇರ್ತೀರಿ. ಸೊ ಎನಿ ಸೈಕೊಲಾಜಿಕಲ್ ಸ್ಟ್ರೆಸ್ ಆಲ್ಸೋ ಅಂದ್ರೆ ನಮ್ಮ ಪೀರಿಯಡ್ಸ್ ಇಂದ ರೆಗ್ಯುಲಾರಿಟಿ ಮೇಲೆ ಇಫೆಕ್ಟ್ ಬೀಳ್ತದೆ. ಸೊ ಆಗ ನಾವೇನ್ ಹೇಳ್ತೀವಿ, ಜಸ್ಟ್ 1 ಸಲ ಅಥವಾ 2 ಸಲ ಆದ್ರೆ ವೇಟ್ ಮಾಡಿ, ವಿ ವಿಲ್ ಸಿ. ಅಂದ್ರೆ ಮತ್ತೆ ಸಹ ಅದು ಹಾಗೆ ಕಂಟಿನ್ಯೂ ಆಗ್ತಾ ಇದ್ರೆ ಮತ್ತೆ ನಾವು ಟೆಸ್ಟ್ ಎಲ್ಲ ಮಾಡಿ ನೋಡ್ಬೇಕು. ಆ ತರ ಕಂಟಿನ್ಯೂ ಆಗದೆ ನಾರ್ಮಲ್ ಸೈಕಲ್ಸ್ ರೆಸ್ಯೂಮ್ ಆದ್ರೆ ಮತ್ತೆ ನಾವು ಅದಕ್ಕೆ ಏನು ಇಂಟರ್ವೆನ್ಷನ್ ಮಾಡಬೇಕಾಗಿ ಇಲ್ಲ. ಈ ಟೈಮಲ್ಲಿ ನಾವು ಯಾವಾಗ ಡಾಕ್ಟರ್ನ ಭೇಟಿ ಆಗ್ಬೇಕು, ಯಾವ ಟೈಮಲ್ಲಿ?
ಒಂದು ಆಲ್ರೆಡಿ ಹೇಳಿದ ಹಾಗೆ ವಯಸ್ಸಿಗೆ ಅಂದ್ರೆ ಋತು ಬಂದವೇ ಶುರು ಆಗ್ಲಿಲ್ಲ. 16 ವರ್ಷ ಆಯ್ತು ಸ್ತನ ಅಂದ್ರೆ ಸ್ತನ ಬೆಳವಣಿಗೆ ಅದೆಲ್ಲ ಆಗಿದೆ, ಬಟ್ ಋತು ಬಂದ ಶುರು ಆಗ್ಲಿಲ್ಲ. ಅಥವಾ ಸ್ತನಗಳ ಬೆಳವಣಿಗೆ ಆಗದೆ 14 ವರ್ಷದ ನಂತರ ಸಹ ಫಸ್ಟ್ ಪೀರಿಯಡ್ಸ್ ಕಾಣಿಸ್ಕೊಳ್ಳಿಲ್ಲ. ಆಗ ಕಾಣಿಸ್ಕೊಂಡ ನಂತರ ತಿಂಗಳು ತಿಂಗಳು ಕರೆಕ್ಟ್ ಆಗಿ ಬರಲ್ಲ, ಅಂದ್ರೆ 3 ತಿಂಗಳಿಗೊಂದ್ಸಲ, 4 ತಿಂಗಳಿಗೊಂದ್ಸಲ, ಅಂದ್ರೆ 6 ತಿಂಗಳಿಗೊಂದ್ಸಲ, ಅಪರೂಪಕ್ಕೊಂದ್ಸಲ ಬರುವುದು ಹೋಗುವುದು, ಅಂದ್ರೆ ರೆಗ್ಯುಲರ್ ಆಗಿ ಬರ್ತಾ ಇಲ್ಲ ಆ ಟೈಮಲ್ಲಿ. ಅಥವಾ ಬಂದು ಶುರುವಾದ ನಂತರ ನಾರ್ಮಲ್, ಮುಂಚೆ 3 ದಿನ ಹೋಗ್ತಾ ಇತ್ತು, ಈಗ 8, 10, 15 ದಿನ ಬ್ಲೀಡಿಂಗ್ ಆಗ್ತಾ ಇದೆ. ಅಥವಾ ಬ್ಲೀಡಿಂಗ್ ಮುಂಚೆಕ್ಕಿಂತ ತುಂಬ ಜಾಸ್ತಿ ಹೋಗ್ತಾ ಇರುವುದು, ಅಥವಾ ತುಂಬ ಸಿವಿಯರ್ ಪೇಯ್ನ್ ಉಂಟು, ಈ ಟೈಮಲ್ಲಿ ಡಾಕ್ಟರ್ನ ಭೇಟಿ ಆಗಬೇಕು. ಇನ್ನೊಂದೇನಂದರೆ ಪೀರಿಯಡ್ಸ್ ನಿಲ್ಲಿಕ್ಕೆ ಬರುವಾಗ, ನಾರ್ಮಲ್ಲಿ ಒಂದು 40 ವರ್ಷದ ನಂತರ ಅಥವಾ 42 ವರ್ಷದ ನಂತರ ಪೀರಿಯಡ್ಸ್ ಯಾವಾಗ ನಿಲ್ಲಿಕ್ಕೆ ಬರ್ತದೆ, ಆಗ ಮುಟ್ಟು ಸ್ವಲ್ಪ ಹೆಚ್ಚು ಕಮ್ಮಿ ಆಗಿ ಆಗಿ ಅಂದರೆ ಇನಿಷಿಯಲಿ ಸ್ವಲ್ಪ ಬೇಗ ಬೇಗ ಬರ್ತದೆ, ಮತ್ತು ಒನ್ಸ್ ಇನ್ 2 ಮಂತ್ಸ್, 3 ಮಂತ್ಸ್, 6 ಮಂತ್ಸ್ ಆಗಿ ಮತ್ತೆ ನಿಲ್ತದೆ. ಸೊ ಮುಟ್ಟು ನಿಂತ ನಂತರ ವಾಪಸ್ ಕಾಣಿಸ್ಕೊಂಡ್ರೆ, ಅಂದರೆ 1 ವರ್ಷ ಆಯಿತು ಮುಟ್ಟು ಬರದೆ ವಾಪಸ್ ಕಾಣಿಸ್ಕೊಂಡ್ರೆ, ಆಗ ಬಂದು ಕಾಣಿಸ್ಕೊಳ್ಬೇಕು. ಆಗ ನಾವು ಗರ್ಭಕೋಶ ಕ್ಲೀನಿಂಗ್ ಮಾಡಿ, ಟೆಸ್ಟ್ ಮಾಡಿ, ಬೇರೆ ಏನಾದ್ರು ತೊಂದರೆ ಉಂಟಾ ಇಲ್ವಾ ನೋಡಿಕೊಂಡು ಮತ್ತೆ ಅದರ ಮುಂದೆ ಟ್ರೀಟ್ಮೆಂಟ್ ಬಗ್ಗೆ ಯೋಚಿಸ್ತೀವಿ. ಓಕೆ ಡಾಕ್ಟರ್, ಇನ್ನು ಈ ಮುಟ್ಟಿನ ಸಮಯದಲ್ಲಿ ಅಂದ್ರೆ ನೋವು ಕಾಣಿಸ್ಕೊಳ್ತದಲ್ಲ, ಕೆಲವರಿಗೆ ಆ ನೋವನ್ನ ತಡೆದುಕೊಳ್ಳಿಕ್ಕೆ ಆಗದೆ ಟ್ಯಾಬ್ಲೆಟ್ಸ್ ಅನ್ನ ತಗೊಳ್ತಾರೆ. ಸೊ ಈ ಟ್ಯಾಬ್ಲೆಟ್ ತಗೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ ಅಂತ? ಟ್ಯಾಬ್ಲೆಟ್ಸ್ ಏನಾಗ್ತದೆ ಅಂದರೆ, ನೋವು ತುಂಬ ಸಿವಿಯರ್ ಇದ್ದಾಗ ಅವರಿಗೆ ಬೇರೆ ಏನು ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಆ್ಯಂಡ್ ನೋವು ಇರೋದು ಯೂಶ್ವಲಿ 1 ದಿನ ಅಥವಾ 2 ದಿನ. ಸೊ ಆ 1 ದಿನದ ಮಟ್ಟಿಗೆ ಮೇ ಬಿ 1 ಅಥವಾ 2 ಟ್ಯಾಬ್ಲೆಟಲ್ಲಿ ಯೂಶ್ವಲಿ ರೆಸ್ಪಾಂಡ್ ಆಗ್ತದೆ. ಇದು ನಾರ್ಮಲ್ ಆಗಿ ಅಂದರೆ ನೋವು, ಈ ಟ್ಯಾಬ್ಲೆಟ್ಸ್ಗಳು ಪ್ರೊಲಾಂಗ್ ಡ್ಯೂರೇಷನ್ ಯೂಸೇಜ್ ಕೆಲವೊಮ್ಮೆ ಕಿಡ್ನಿಗೆ ಹಾನಿಕಾರಕ ಅಂತ ಹೇಳ್ತೀವಿ. ಸೊ ಒನ್ಸ್ ಇನ್ ಅ ವೈಲ್ ನೋವು ಇರುವಾಗ ಇದೆಲ್ಲ ತಗೊಳ್ಬೇಕಾಗಿ ಬರ್ತದೆ. ಬಟ್ ಇದನ್ನ ಆಲ್ಟರ್ನೇಟಿವ್ ಥೆರಪಿ ಏನು ಹೇಳ್ತೀವಿ, ಯೋಗ ಮಾಡುವುದು, ಸ್ವಲ್ಪ ಎಕ್ಸಸೈಸ್ ಮಾಡುವುದು, ಸೊ ಈ ಥರ ಆಲ್ಟರ್ನೇಟಿವ್ ಥೆರಪಿ ಫಾಲೋ ಮಾಡಿದ್ರು ಸಹ ಆ ನೋವಿನ ಪರ್ಸೆಂಟೇಜನ್ನು ಕಮ್ಮಿ ಮಾಡಲಿಕ್ಕೆ ಸಾಧ್ಯ. ಸೊ ಅವರು ಟ್ಯಾಬ್ಲೆಟ್ ತಗೊಳ್ತಾ ಈ ಬೇರೆ ಆಕ್ಟಿವಿಟೀಸ್ ಕೂಡ ಶುರು ಮಾಡಿಕೊಂಡ್ರೆ ಮೇ ಬಿ ಆ ಟ್ಯಾಬ್ಲೆಟ್ ಯೂಸ್ ಮಾಡುವ ಪರ್ಸೆಂಟೇಜನ್ನು ಕಮ್ಮಿ ಮಾಡಲಿಕ್ಕೆ ಒಂದು. ಇನ್ನೊಂದು ಪ್ರಶ್ನೆ ಬರ್ತದೆ ಡಾಕ್ಟರ್, ಕೆಲವರಂದ್ರೆ ಪೀರಿಯಡ್ ಹಿಂದಕ್ಕೆ ಅಥವಾ ಮುಂದಕ್ಕೆ ಹೋಗ್ಲಿಕ್ಕೆ ತಗೊಳ್ಬಹುದು. ಬಿಕಾಸ್ ನಾರ್ಮಲಿ ಹಿಂದಕ್ಕೆ ಮುಂದಕ್ಕೆ ಹಾಕೋದು ಮೋಸ್ಟ್ ಆಫ್ ದ ಟೈಮ್ಸ್ ರಿಲಿಜಿಯಸ್ ರೀಸನ್ಸ್ಗೋಸ್ಕರ, ಅಂದ್ರೆ ಪೂಜೆ ಇದೆ, ಮದುವೆ ಇದೆ, ಮುಂಜಿ ಇದೆ, ನಮ್ಗೆ ಪೀರಿಯಡ್ಸ್ ಮುಂದೆ ಹಾಕ್ಬೇಕು, ಅದರ್ವೈಸ್ ನಮ್ಗೆ ಪೂಜೆ ಕುತ್ಕೊಳ್ಲಿಕ್ಕೆ ಆಗಲ್ಲ, ಅಟೆಂಡ್ ಮಾಡ್ಲಿಕ್ಕೆ ಆಗಲ್ಲ ಅಂತ. ಸೊ ಆ ಟೈಮಲ್ಲಿ ತಗೊಳ್ಬೋದು, ಬಟ್ ಓನ್ಲಿ ಥಿಂಗ್ ಇಸ್ ತುಂಬ ಫ್ರೀಕ್ವೆಂಟ್ ಆಗಿ ಈ ಥರ ಯೂಸ್ ಮಾಡೋದು ಅಥವಾ ತುಂಬ ಡ್ಯೂರೇಷನ್ ತನಕ ಯೂಸ್ ಮಾಡುವಾಗ ಕೆಲವೊಮ್ಮೆ ಸೈಕಲ್ಸ್ ಏರುಪೇರ್ ಆಗ್ತದೆ, ಅಂದರೆ ಹಿಂದೆ ಮುಂದೆ. ಬಿಕಾಸ್ ನಾವು ಅಷ್ಟು ಹಾರ್ಮೋನ್ಸ್ ಟ್ಯಾಬ್ಲೆಟ್ ತಗೊಳ್ಳುವಾಗ ಆ ಸೈಕಲ್, ಅಂದರೆ ಮುಂಚೆ ತಿಂಗಳು ತಿಂಗಳು ಬರ್ತಾ ಇತ್ತು ಹಾರ್ಮೋನ್ ಟ್ಯಾಬ್ಲೆಟ್ ತಗೊಂಡ ನಂತರ, ನನಗೀಗ ತಿಂಗಳು ತಿಂಗಳು ಬರುವುದಿಲ್ಲ. ಸೊ ಅದು ಕೆಲವೊಮ್ಮೆ ಕೆಲವರಿಗೆ ಆ ಪ್ರಾಬ್ಲಮ್ ಇನಿಷಿಯಲ್ 1-2 ತಿಂಗಳು ಆ ನಾರ್ಮಲೈಸ್ ಆಗಲಿಕ್ಕೆ ಟೈಮ್ ತಗೊಳ್ಬೋದು. ಓಕೆ ಡಾಕ್ಟರ್, ಇನ್ನು ಪ್ರೀ ಮೆನ್ಸ್ಟ್ರುವಲ್ ಸಿಂಡ್ರೋಮ್ ಅಂತ ಹೇಳಿದ್ರೆ ಏನು? ಪ್ರೀ ಮೆನ್ಸ್ಟ್ರಲ್ ಸಿಂಡ್ರೋಮ್ ಅಂದರೆ ಮುಟ್ಟು ಶುರುವಾಗೋಕ್ಕಿಂತ ಮುಂಚೆ ಆಗುವ ಕೆಲವು ಮಾನಸಿಕ ಮತ್ತು ಶಾರೀರಿಕ ಬದಲಾವಣೆಗಳು. ಸೊ ನಾರ್ಮಲಾಗಿ ಮುಟ್ಟು ಶುರುವಾಗುವ ಮೇ ಬಿ ಕೆಲವರಿಗೆ 10 ದಿನ, ಕೆಲವರಿಗೆ 7 ದಿನ, ಕೆಲವರಿಗೆ 2 ವಾರಕ್ಕಿಂತ ಮುಂಚೆ, ಅಂದರೆ ಸ್ವಲ್ಪ ಸ್ತನ ನೋವಾಗುವುದು, ಮೃದುವಾಗುವುದು, ಸ್ವಲ್ಪ ಕಿರಿಕಿರಿ, ಸಿಟ್ಟು ಬರುವುದು ತುಂಬ ಸುಲಭವಾಗಿ, ಅಥವಾ ತುಂಬ ಅಳ್ಳಿಕೆ ಬರುವುದು, ಸ್ವಲ್ಪ ದಪ್ಪ ಆದ ಹಾಗೆ, ನೀರು ತುಂಬಿಕೊಂಡ ಹಾಗೆ ಅಂದ್ಕೊಳ್ಳೋದು. ಸೊ ಇದೆಲ್ಲ ಒಂದು ಲೆವೆಲಲ್ಲಿ ಹೆಚ್ಚಾಗಿ ಎಲ್ಲ ಹೆಂಗಸರಲ್ಲೂ ಕಾಣಿಸ್ಕೊಳ್ತದೆ. ಪೀರಿಯಡ್ ಶುರುವಾದ ಕೂಡಲೇ ಇದೆಲ್ಲ ಚೇಂಜಸ್ ನಾರ್ಮಲೈಸ್ ಆಗ್ತದೆ. ಬಟ್ ಇದು ತುಂಬ ಜಾಸ್ತಿಯಾಗಿ ಮಾನಸಿಕ ಖಿನ್ನತೆ ಎಲ್ಲ ಶುರು ಆಗುವಾಗ ಆಗ ನಾವು ಅದಕ್ಕೆ ಇಂಟರ್ವ್ಯೂನ್ ಮಾಡಿ ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಬೇಕಾಗ್ತದೆ. ಓಕೆ, ಆವಾಗ ನಾವು ಡಾಕ್ಟರ್ನ ಮೀಟ್ ಆಗಬೇಕು. ಓಕೆ, ಹೇಗೆ ನೀವು ಟ್ರೀಟ್ಮೆಂಟ್ ಎಲ್ಲ ಕೊಡ್ತೀರಾ ಡಾಕ್ಟರ್? ನಾರ್ಮಲಿ ಇದೆಲ್ಲ ಅಂದರೆ ಒಂದು ಕೌನ್ಸಿಲಿಂಗ್, ಅಂದರೆ ದಿಸ್ ಇಸ್ ಆಲ್ ನಾರ್ಮಲ್ ಪ್ರಾಸೆಸ್ ಅಂತ. ಇನ್ನೊಂದು ನಾವು ಅದಕ್ಕೆ ಅಂದರೆ ಅದು ಹಾರ್ಮೋನಲ್ ಡೆಫಿಷಿಯನ್ಸಿಯಿಂದಾಗಿ ಯೂಶ್ವಲಿ ಕಾಣಿಸ್ಕೊಳ್ಳುವಂಥದ್ದು. ಸೊ ನಾವಾಗ ಹಾರ್ಮೋನ್ ರೀಪ್ಲೇಸ್ಮೆಂಟ್ ಅಥವಾ ಬೇರೆ ಥರದ ಮದ್ದುಗಳಿದೆ, ಸೊ ಅವುಗಳನ್ನು ಸ್ಟಾರ್ಟ್ ಮಾಡಿಕೊಂಡು ಆ ಸಿಂಪ್ಟಮ್ಸನ್ನು ಟೈಡ್ ಓವರ್ ಮಾಡಲಿಕ್ಕೆ ಹೇಳ್ಕೊಡ್ತೇವೆ. ಡಾಕ್ಟರ್, ನಾವು ವಿರಾಮಕ್ಕಿಂತ ಮೊದಲು ಋತುಚಕ್ರದ ಬಗ್ಗೆ ಮಾತಾಡ್ತಾ ಇದ್ವಿ. ಇನ್ನೊಂದು ಪ್ರಶ್ನೆ ಬರ್ತದೆ ಡಾಕ್ಟರ್, ಈ ಪೀರಿಯಡ್ಸ್ ಟೈಮಲ್ಲಿ ಅಂದ್ರೆ ಹೊರಗಡೆನೆ ಇರಬೇಕು, ಸಪ್ರೇಟ್ ಇರಬೇಕು, ಸಪ್ರೇಟ್ ಊಟ ಮಾಡಬೇಕು, ಸೊ ಇದೆಲ್ಲ ಒಂದು ರಿಸ್ಟ್ರಿಕ್ಷನ್ಸ್ ಇರ್ತದೆ ಕೆಲವೊಂದು ಕಡೆ. ಸೊ ಇದು ಎಷ್ಟು ಒಂದು ಸತ್ಯ ಅಂತ ನಾನು ಹೇಳಬೇಕು? ಸೈಂಟಿಫಿಕಲಿ ಹೇಳೋದಾದ್ರೆ ಇದಕ್ಕೆ ಏನು ದರ್ ಇಸ್ ನೋ ಎವಿಡೆನ್ಸ್. ಮೇ ಬಿ ಹಳೆ ಕಾಲದವರು ಈ ತರ ಅಂದ್ರೆ ಅಡುಗೆ ಮನೆಗೆ ಹೋಗಬಾರ್ದು, ದೇವರ ಪೂಜೆ ಮಾಡಬಾರ್ದು, ಹೊರಗಡೆ ಕುತ್ಕೋಬೇಕು ಅಂತ ಮೇ ಬಿ ಆ ಹೆಂಗಸಿಗೆ ರೆಸ್ಟ್ ಕೊಡ್ಲಿಕ್ಕೋಸ್ಕರ ಒಂದು ಇಂಟೆನ್ಷನ್ ಇಂದ ಶುರು ಮಾಡ್ಕೊಂಡಿರಬಹುದು. ಬಟ್ ಅದೇ ಈಗ ಬೆಳೀತಾ ಬೆಳೀತಾ ಕಂಟಿನ್ಯೂ ಆಗ್ತಾ ಇದೆ. ಬಟ್ ವಿತ್ ಅಡ್ವಾನ್ಸ್ಮೆಂಟ್ ಆಫ್ ಸೈನ್ಸ್ ಆ ಥರ ಏನು ಎವಿಡೆನ್ಸ್ ಇಲ್ಲ.
ಆ್ಯಂಡ್ ಎಲ್ಲ ಕಡೆಯೂ ಈಗ ಆ ಥರ ಪ್ರಾಕ್ಟೀಸ್ ಕಾಣಿಸ್ಕೊಳ್ಳೋದಕ್ಕೆ ಸ್ವಲ್ಪ ಕಮ್ಮಿನೇ, ಅಂದರೆ ಅಟ್ಲೀಸ್ಟ್ ಹೊರಗಡೆ ಕೂತ್ಕೊಳ್ಳೋದು, ಸಪ್ರೇಟ್ ತಟ್ಟೆಯಲ್ಲಿ ಲೋಟ ಯೂಸ್ ಮಾಡ್ಕೊಳ್ಳೋದು, ಈ ಥರದೆಲ್ಲ ಪ್ರಾಕ್ಟೀಸ್ ಸ್ವಲ್ಪ ಕಮ್ಮಿ ಆಗಿದೆ ಈಗಿನ ಕಾಲದಲ್ಲಿ. ಅಂದ್ರೆ ಮೊದಲಿನ ಕಾಲದಲ್ಲಿ ಅವರಿಗೆ ರೆಸ್ಟ್ ಸಿಗಬೇಕು ಅನ್ನೋ ಒಂದು ಒನ್ ಆಫ್ ದ ರೀಸನ್ ಮೇ ಬಿ. ಓಕೆ, ಇನ್ನು ಮುಟ್ಟಿ ಇದು ಋತುಚಕ್ರ ನೈರ್ಮಲ್ಯದ ಬಗ್ಗೆ ಮಾತಾಡೋದಾದ್ರೆ, ಈ ಋತುಚಕ್ರ ನೈರ್ಮಲ್ಯ ಏಕೆ ಇಂಪಾರ್ಟೆಂಟ್? ಋತುಚಕ್ರ ನೈರ್ಮಲ್ಯ ಅಂದರೆ ಮೆನ್ಸ್ಟ್ರುವಲ್ ಹೈಜಿನ್. ಸೊ ಈ ಮೆನ್ಸ್ಟ್ರುವಲ್ ಹೈಜಿನ್ನಿನ ಬಗ್ಗೆ ಹೆಚ್ಚಾಗಿ ಹೆಂಗಸರಿಗೆ ಅಥವಾ ವಯಸ್ಸಿಗೆ ಬರುವ ಹುಡುಗಿಯರಿಗೆ ಐದರ್ ಏನು ಮಾಹಿತಿ ಇರುವುದಿಲ್ಲ ಅಥವಾ ಮಾಹಿತಿ ಇದ್ದರೂ ಅರೆಬರೆ ಮಾಹಿತಿ ಇರ್ತದೆ. ಸೊ ಈ ಋತುಚಕ್ರದ ಟೈಮಲ್ಲಿ ಹೈಜಿನಿಕ್ ಪ್ರಾಕ್ಟೀಸಸ್ ಅಂದರೆ ಕ್ಲೀನಾಗಿ ಇಟ್ಕೊಳ್ಳದೇ ಇದ್ದಾಗ ಹಲವಾರು ಇನ್ಫೆಕ್ಷನ್ಗಳಿಗೆ ದಾರಿ ಮಾಡಿಕೊಳ್ತದೆ. ಅಂದರೆ ಗರ್ಭಕೋಶದ ಗರ್ಭನಾಳದ ಇನ್ಫೆಕ್ಷನ್ ಆಗುವುದು, ಮೂತ್ರಕೋಶದ ಇನ್ಫೆಕ್ಷನ್, ಈ ಇನ್ಫೆಕ್ಷನ್ನಿಂದಾಗಿ ಮುಂದೆ ಹೋಗಿ ಮದುವೆ ಆದ ನಂತರ ಮಕ್ಕಳಾಗದೇ ಇರುವುದು ಅಥವಾ ಟ್ಯೂಬಲ್ಲಿ ಮಗು ನಿಲ್ಲುವುದು ಅಥವಾ ಗರ್ಭಕೋಶದ ಬಾಯಿಯ ಕ್ಯಾನ್ಸರ್ ಆಗುವಂಥದ್ದು, ಸೊ ಇಂಥದ್ದೆಲ್ಲ ಕಾಂಪ್ಲಿಕೇಶನ್ಸ್ ಜಾಸ್ತಿ ಆಗ್ತದೆ. ಸೊ ಈ ಋತುಚಕ್ರ ನೈರ್ಮಲ್ಯವನ್ನು ಅಂದರೆ ಮೇಂಟೈನ್ ಮಾಡೋದು, ಹೈಜಿನಿಕ್ ಪ್ರಾಕ್ಟೀಸಸ್ ಮೇಂಟೈನ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗ್ತದೆ, ಸೊ ಲಾಂಗ್ ಟರ್ಮ್ ಕಾಂಪ್ಲಿಕೇಶನ್ಸ್ ಆಗದೇ ಇರುವುದಕ್ಕೆ. ಓಕೆ ಡಾಕ್ಟರ್, ಇನ್ನು ಯಾವುದೆಲ್ಲ ಸ್ಯಾನಿಟರಿ ಪ್ರಾಡಕ್ಟ್ಸ್ ಅವೈಲೇಬಲ್ ಇರ್ತದೆ ಅಂತ? ಸ್ಯಾನಿಟರಿ ಪ್ರಾಡಕ್ಟ್ಸ್ ಈಗ ಅಂತೂ ಸುಮಾರಷ್ಟು ಅವೈಲೇಬಲ್ ಆಗಿದೆ. ಮುಂಚಿನ ಕಾಲದಲ್ಲಿ ಸ್ಯಾನಿಟರಿ ಪ್ಯಾಡ್ಸಿಗೆ ನಮಗೆ ಸಪ್ಲೈ ಅಥವಾ ಏನು ಹೇಳ್ತೇವೆ ನಮಗೆ ಸಿಗದೇ ಇದ್ದಾಗ ಬಟ್ಟೆಗಳನ್ನು ಯೂಸ್ ಮಾಡ್ತಾ ಇದ್ರು. ಅಂದರೆ ಕ್ಲೀನ್ ಕಾಟನ್ ಬಟ್ಟೆಗಳನ್ನು ಲೇಯರ್ ಥರ ಮಾಡಿಕೊಂಡು ಪೀರಿಯಡ್ಸ್ ಟೈಮಲ್ಲಿ ಉಪಯೋಗಿಸ್ತಾ ಇದ್ರು. ಸೊ ಈ ಬಟ್ಟೆಗಳನ್ನು ಅವರು ಮೇ ಬಿ ಒನ್ಸ್ ಇನ್ 4-5 hours ಚೇಂಜ್ ಮಾಡಿಕೊಂಡು ಮುಟ್ಟು ಅಂದರೆ ಚೇಂಜ್ ಮಾಡಿಕೊಂಡು ಯೂಸ್ ಮಾಡಬೇಕು. ದ ಓನ್ಲಿ ಬಟ್ಟೆ ಒಟ್ಟಿಗೆ ಪ್ರಾಬ್ಲಮ್ ಏನಂದರೆ, ಒಂದು ಅದು ಇನ್ಫೆಕ್ಷನ್ ಆಗುವ ರಿಸ್ಕ್ ಸ್ವಲ್ಪ ಜಾಸ್ತಿ ಇರ್ತದೆ, ಮತ್ತು ಈ ಬಟ್ಟೆಗಳನ್ನು ಒಗೆದು ಒಣಗಿಸಬೇಕು. ಬಿಕಾಸ್ ಮುಟ್ಟಿನ ಬಟ್ಟೆ ಅಂತ ಹೇಳುವಾಗ ಅದು ಒಂಥರ ಹಿಂಜರಿಕೆ ಇರ್ತದೆ ಹೊರಗಡೆ ಒಣಗಿಸಲಿಕ್ಕೆ. ಸೊ ಅದನ್ನು ಮನೆಯ ಯಾವುದಾದ್ರೂ ಒಂದು ಮೂಲೆಯಲ್ಲಿ ಅಂದರೆ ಬಿಸಿಲು ಬೀಳದೆ ಇರುವ ಜಾಗದಲ್ಲಿ ಒಣಗಿಸ್ಕೊಂಡು ರಿಯೂಸ್ ಮಾಡುವಾಗ ಆ ಇನ್ಫೆಕ್ಷನ್ ರಿಸ್ಕ್ ಜಾಸ್ತಿ ಆಗ್ತದೆ. ಸೊ ಒಂದು ವೇಳೆ ಬಟ್ಟೆಗಳನ್ನು ಈಗನೂ ಕೆಲವು ಜನರು ಇನ್ನೂ ಸಹ ಬಟ್ಟೆಗಳನ್ನು ಯೂಸ್ ಮಾಡ್ತಾರೆ, ಸೊ ಅದನ್ನು ಯೂಸ್ ಮಾಡೋದು ಅಥವಾ ಅದನ್ನೇ ಆ ಬಟ್ಟೆಯನ್ನು ವಾಶ್ ಮಾಡಿಕೊಂಡು ರಿಯೂಸ್ ಮಾಡಬೇಕು ಅಂತ ಇದ್ದರೆ ಆದಷ್ಟು ಬಿಸಿ ನೀರಲ್ಲಿ ಹಾಕಿ ಅದನ್ನು ವಾಶ್ ಮಾಡಿ ಬಿಸಿಲಿಗೆ ಹಾಕಿ ಸರಿಯಾಗಿ ಒಣಗಿದ ನಂತರ ಒಳ್ಳೆಯ ಜಾಗದಲ್ಲಿ ಅದನ್ನು ಫೋಲ್ಡ್ ಮಾಡಿ ಕ್ಲೀನಾಗಿ ಇಟ್ಕೊಳ್ಬೇಕು. ಸೊ ಆ ಟೈಮಲ್ಲಿ ಮೇ ಬಿ ಇನ್ಫೆಕ್ಷನ್ ಆಗುವ ರಿಸ್ಕನ್ನು ಸ್ವಲ್ಪ ಕಮ್ಮಿ ಮಾಡಲಿಕ್ಕೆ ಚಾನ್ಸ್ ಇರ್ತದೆ. ಸೊ ಇನ್ನೊಂದು ಪ್ರಾಬ್ಲಮ್ ಬಟ್ಟೆ ಒಟ್ಟಿಗೆ ಅಂದರೆ ಅದು ಬಟ್ಟೆಯನ್ನು ಐದರ್ ಕಟ್ಕೋಬೋದು ಅಥವಾ ಬಟ್ಟೆಯನ್ನು ಹಾಗೆ ಅಂಡರ್ ಗಾರ್ಮೆಂಟ್ಸಲ್ಲಿ ಇಟ್ಕೊಳ್ಳೋದಾದರೆ ಅದಕ್ಕೆ ಅಂದರೆ ಗಮ್ ಅಂತ ಏನು ಹೇಳ್ತೀವ, ಸೊ ಅದು ಇರುವುದಿಲ್ಲ. ಸೊ ಮೂಮೆಂಟ್ ಒಟ್ಟಿಗೆ ಅದು ಮೂವ್ ಆಗ್ತದೆ. ಸೊ ಅದು ಮೂವ್ ಆಯಿತು ಅಂದರೆ ವಾಪಸ್ ಸ್ಟೈನ್ ಆಗುವುದು, ಪೀರಿಯಡ್ಸ್ ಹೊರಗಡೆ ಕಾಣಿಸ್ಕೊಳ್ಳೋದು, ಸೊ ಇದೆಲ್ಲ ಕಿರಿಕಿರಿ ಸ್ವಲ್ಪ ಜಾಸ್ತಿ ಇರ್ತದೆ ಬಟ್ಟೆ ಒಟ್ಟಿಗೆ. ಸೊ ಈ ಬಟ್ಟೆಗಳ ನಂತರ ಈಗ ಹೆಚ್ಚಾಗಿ ಹೆಂಗಸರು ಯೂಸ್ ಮಾಡುವಂಥದ್ದು ಅಂದರೆ ಸ್ಯಾನಿಟರಿ ಪ್ಯಾಡ್ಸ್. ಅಂದರೆ ಈ ಸ್ಯಾನಿಟರಿ ಪ್ಯಾಡ್ಸ್ ನಮಗೆ ಎಲ್ಲ ಕಡೆ ಅಂದರೆ ಫಾರ್ಮಸಿಗಳಲ್ಲಿ ಯಾವುದೇ ಮನೆ ಹತ್ತಿರದ ಅಂಗಡಿಗಳಲ್ಲಿ ಈಸಿಯಾಗಿ ಅವೈಲೇಬಲ್ ಇದೆ. ಸೊ ಈ ಸ್ಯಾನಿಟರಿ ಪ್ಯಾಡ್ಸ್ಗಳು ಬೇರೆ ಬೇರೆ ಸೈಜ್ ರೇಂಜಲ್ಲೂ ಬರ್ತದೆ, ಅಂದರೆ ಸ್ಮಾಲ್, ಮೀಡಿಯಮ್, ಲಾರ್ಜ್, ಎಕ್ಸ್ಟ್ರಾ ಲಾರ್ಜ್, ಮತ್ತು ಯಾರಿಗೆ ತುಂಬ ಜಾಸ್ತಿ ಬ್ಲೀಡಿಂಗ್ ಇರ್ತದೆ ಸೊ ಅವ್ರು ಅಂಥ ಎಕ್ಸ್ಟ್ರಾ ಲಾರ್ಜ್ ಅಥವಾ ಲಾರ್ಜ್ ಸೈಜ್ ಪ್ಯಾಡ್ಸ್ ಯೂಸ್ ಮಾಡ್ಕೋಬೋದು. ಸೊ ಅದರದ್ದು ಹೀರ್ಕೊಂಡು ಆ ಬ್ಲಡ್ಡನ್ನು ಇಟ್ಕೊಳ್ಳುವ ಕೆಪಾಸಿಟಿ ಸ್ವಲ್ಪ ಜಾಸ್ತಿ ಇರ್ತದೆ. ಪ್ಲಸ್ ಈ ಸ್ಯಾನಿಟರಿ ಪ್ಯಾಡ್ಸ್ ಹಿಂದ್ಗಡೆಯಿಂದ ಗಮ್ ಅಂದರೆ ಅಂಟು ಬರೋದ್ರಿಂದ ಸೊ ಅದನ್ನು ಅಂಡರ್ ಗಾರ್ಮೆಂಟ್ಸಿಗೆ ಅಂಟಿಸ್ಕೋಬೋದು. ಸೊ ಅದು ಡಿಸ್ಪ್ಲೇಸ್ ಆಗುವಂಥದ್ದು ಆ ಪ್ರಾಬ್ಲಮ್ ಒಂದು ಕಮ್ಮಿ ಇರ್ತದೆ. ಸೊ ಈ ಸ್ಯಾನಿಟರಿ ಪ್ಯಾಡ್ಸ್ ನಂತರ ಇನ್ನೊಂದು ಆಪ್ಷನ್ ಅಂದರೆ ಟ್ಯಾಂಪೋನ್ಸ್ ಅಂತ. ಟ್ಯಾಂಪೋನ್ಸ್ ಯೂಶ್ವಲಿ ಇಂಡಿಯನ್ ಸೊಸೈಟಿಯಲ್ಲಿ ಸ್ವಲ್ಪ ಕಮ್ಮಿಯೇ ಪ್ರಚಲಿತವಾಗಿರುವುದು. ದಟ್ ಈಸ್ ಬಿಕಾಸ್ ಆ ಟ್ಯಾಂಪೋನ್ಸ್ ಅಂದರೆ ಒಂದು ಈ ಥರ ಕಡ್ಡಿ ಥರ ಇರ್ತದೆ. ಸೊ ಆ ಕಡ್ಡಿಗೆ ಕೆಳಗಡೆಯಿಂದ ಒಂದು ದಾರ ಇರ್ತದೆ. ಸೊ ಈ ಕಡ್ಡಿಯನ್ನು ಯೋನಿ ಒಳಗೆ ಹಾಕ್ಕೋಬೇಕು ಪೀರಿಯಡ್ಸ್ ಸ್ಟಾರ್ಟ್ ಆದಾಗ. ಸೊ ಆ ಬ್ಲಡ್ಡನ್ನು ಈ ಕಡ್ಡಿ ಅಂದರೆ ಅದು ಕಾಟನ್ನಿಂದ ಮಾಡಿರುವಂಥದ್ದು ಅಂದರೆ ಕಾಟನ್ ಥರ ಮೆಟೀರಿಯಲಿಂದ ಸೊ ಅದು ಹೀರ್ಕೊಳ್ತದೆ. ಆ ಹೀರ್ಕೊಂಡು ದಪ್ಪ ಆಗ್ತದೆ. ಅದ ನಂತರ ಆ ಕಡ್ಡಿನ ತೆಗೆಸ್ಕೊಂಡು ಇನ್ನೊಂದು ಕಡ್ಡಿಯನ್ನು ಹಾಕ್ಕೋಬೇಕು. ಸೊ ಇದು ಪ್ರಾಬ್ಲಮ್ ಅಂದರೆ ಬಿಕಾಸ್ ಅದು ಯೋನಿ ಒಳಗೆ ಹಾಕಬೇಕಾಗಿರೋದ್ರಿಂದ ಹೆಚ್ಚಿನ ಹೆಂಗಸರಿಗೆ ಎಸ್ಪೆಷಲಿ ಮದುವೆ ಆಗೋಕ್ಕಿಂತ ಮುಂಚೆ ಈ ಥರ ಯೂಸೇಜ್ ಮಾಡಲಿಕ್ಕೆ ಸ್ವಲ್ಪ ಹಿಂಜರಿಕೆ ಇರ್ತದೆ. ಇನ್ನೊಂದು ಪ್ರಾಬ್ಲಮ್ ಅಂದರೆ ಈ ಕಡ್ಡಿ ಒಂದು ವೇಳೆ ತೆಗಿಲಿಕ್ಕೆ ಮರ್ತು ಹೋಯಿತು, ಒಳಗೆ ಬಿದ್ದು ಹೋಯಿತು ಅಂದರೆ ಸೊ ಇಲ್ಲಾಂದರೆ ಲೈಫ್ ಥ್ರೆಟನಿಂಗ್ ಇನ್ಫೆಕ್ಷನ್ ಅಂತ ಏನು ಹೇಳ್ತೀವಿ, ಒಂದು ಟಾಕ್ಸಿಕ್ ಶಾಕ್ ಸಿಂಡ್ರೋಮ್ ಅಂತ ಒಂದು ಕಂಡೀಷನ್ ಇದೆ. ಅದರಿಂದ ಅಂದರೆ ಜೀವಕ್ಕೆ ಹಾನಿಯಾಗುವಂತಹ ಇನ್ಫೆಕ್ಷನ್. ಸೊ ಅಂಥ ಇನ್ಫೆಕ್ಷನ್ ಕೂಡ ಆಗಲಿಕ್ಕೆ ಒಂದು ಸಣ್ಣ ರಿಸ್ಕ್ ಇರ್ತದೆ. ಇನ್ನೊಂದು ಈಗ ಕಾಮನ್ ಆಗಿ ಅಂದರೆ ದೊಡ್ಡ ದೊಡ್ಡ ಸಿಟೀಸ್ಗಳಲ್ಲಿ ಸಣ್ಣ ಅಂದರೆ 19 ವರ್ಷದ ನಂತರ ಹೆಂಗಸರು ನಾರ್ಮಲಿ ಒಂದು ಮೆನ್ಸ್ಟ್ರುವಲ್ ಕಪ್ ಅಂತ ಉಪಯೋಗಿಸ್ತಾರೆ. ಸೊ ಇದು ಕೂಡ ಈಗ ಚಾಲ್ತಿಯಲ್ಲಿ ಬಂದಿದೆ.
ಅವೈಲೇಬಲ್ ಇರ್ತದೆ. ಸ್ಯಾನಿಟರಿ ಪ್ಯಾಡ್ಸ್ ಬಗ್ಗೆ ನೀವು ಹೇಳಿದ್ರಿ ಡಾಕ್ಟರ್, ಅದು ಎಷ್ಟು ಗಂಟೆಗೊಮ್ಮೆ ಚೇಂಜ್ ಮಾಡಬೇಕು ಮತ್ತೆ ಹೇಗೆ ಡಿಸ್ಪೋಸ್ ಮಾಡಬೇಕು? ಓಕೆ, ಸ್ಯಾನಿಟರಿ ಪ್ಯಾಡ್ಸ್ ನಾರ್ಮಲಿ ನಾವು ಹೇಳ್ತೀವಿ ಒಂದು 6-8 ಗಂಟೆಗೆ ಒಂದ್ಸಲ, ಅಟ್ ಲೀಸ್ಟ್ 6 ಗಂಟೆಗೆ ಒಂದ್ಸಲ ಸ್ಯಾನಿಟರಿ ಪ್ಯಾಡ್ಸ್ ಅದು ಚೇಂಜ್ ಮಾಡ್ತಾ ಇರಬೇಕಾಗ್ತದೆ. ಸೊ ಒಂದು ದಿನದಲ್ಲಿ ಮೇ ಬಿ ಒಂದು 4-5 ಸ್ಯಾನಿಟರಿ ಪ್ಯಾಡ್ ಯೂಸ್ಗೆ ಬರ್ಬೋದು. ಸೊ ಈ ಸ್ಯಾನಿಟರಿ ಪ್ಯಾಡ್ಸ್ಗಳನ್ನು ನಾವು ಏನು ಹೇಳ್ತೀವಿ ಇಸ್ ನಾನ್ ಬಯೋಡಿಗ್ರೇಡೇಬಲ್, ಅಂದರೆ ಜೈವಿಕವಾಗಿ ಅವರು ಡಿಗ್ರೇಡ್ ಆಗುವುದಿಲ್ಲ, ಅಂದರೆ ಕ್ರಿಮಿಗಳು ಅದನ್ನು ಸಣ್ಣ ಸಣ್ಣ ಪ್ರಮಾಣಕ್ಕೆ ಅದನ್ನು ಕಟ್ ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ. ಅದು ಒಂದು 100 ವರ್ಷಕ್ಕೂ ಮೇಲೆ ಅದಕ್ಕೆ ಟೈಮ್ ತಗೊಳ್ತದೆ ಜೈವಿಕವಾಗಿ ವಿಘಟನೆ ಆಗಲಿಕ್ಕೆ. ಸೊ ಆ ಟೈಮ್, ಸೊ ಹಾಗಾಗಿ ಈ ಸ್ಯಾನಿಟರಿ ಪ್ಯಾಡ್ಸ್ಗಳನ್ನು ಏನು ಹೇಳ್ತೀವಿ ನಾರ್ಮಲಾಗಿ ಯಾವುದಾದ್ರು ಒಂದು ಪತ್ರಿಕೆಯಲ್ಲಿ ಕವರ್ ಮಾಡಿಕೊಂಡು ವೇಸ್ಟ್ ಡಿಸ್ಪೋಸಲ್, ಅಂದರೆ ಮನೆ ಮನೆಯಿಂದ ಕಸ ವಿಲೇವಾರಿಗೆ ಬರುವವರಿದ್ದರೆ ಸೊ ಅವ್ರ ಹತ್ರ ಕೊಟ್ಟು ಬಿಡಬೇಕು. ಸೊ ಅವರು ಅದನ್ನು ಕರೆಕ್ಟಾಗಿ ವಿಲೇವಾರಿ ಮಾಡ್ಕೋತಾರೆ. ಬಟ್ ಅದರದ್ದು ಆಪ್ಷನ್ ಇಲ್ಲದಿದ್ದರೆ ದೋ ನಾಟ್ ಅಡ್ವೈಸಬಲ್ ಅದನ್ನು ಬರ್ನ್ ಮಾಡ್ಕೋಬೋದು. ಬಿಕಾಸ್ ಅದನ್ನು ಬರ್ನ್ ಮಾಡೋದಂದ್ರೆ ಇಟ್ಸ್ ಲೈಕ್ ಅ ಪ್ಲಾಸ್ಟಿಕ್ ಬರ್ನಿಂಗ್. ಸೊ ಸಮ್ ಅಮೌಂಟ್ ಆಫ್ ಅಂದರೆ ವಾಯು ಮಾಲಿನ್ಯಕ್ಕೆ ಕಾಂಟ್ರಿಬ್ಯೂಷನ್ ಆಗ್ತದೆ. ಬಟ್ ಬೇರೆ ಆಪ್ಷನ್ ಇಲ್ಲದೇ ಇದ್ದಾಗ ಅಲ್ಲಿ ಇಲ್ಲಿ ಬಿಸಾಡುವ ಬದಲು ದಿಸ್ ಇಸ್ ಒನ್ ಆಲ್ಟರ್ನೇಟಿವ್. ಹಾಗೆ ಡಾಕ್ಟರ್, ಇನ್ನು ಪೀರಿಯಡ್ಸ್ ಟೈಮಲ್ಲಿ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಅದರಲ್ಲೂ ಅಂದರೆ ಹೈ ಸ್ಕೂಲ್ ಸ್ಟೂಡೆಂಟ್ಸ್ ಇರ್ಬೋದು, ಕಾಲೇಜಿಗೆ ಹೋಗುವಂಥವರಾಗಿರ್ಬೋದು, ಅವರಿಗೆ ಸ್ವಲ್ಪ ಇನ್ಫಾರ್ಮೇಶನ್ ಜಾಸ್ತಿ ಬೇಕಾಗ್ತದೆ. ಸೊ ಆ ಟೈಮಲ್ಲಿ ಆಸ್ ಅ ಪೇರೆಂಟು ಕೂಡ ಹೇಳ್ಬೋದು. ಸೊ ಅವ್ರಿಗೆ ಹೇಗೆ ನಾವು ಇನ್ಫಾರ್ಮೇಶನ್ ಕೊಡ್ಬೋದು ಡಾಕ್ಟರ್, ಈ ಟೈಮಲ್ಲಿ ಅವ್ರಿಗೆ ಹೇಗೆ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಬೇಕು ಅಂತ, ಪೇರೆಂಟ್ಸ್ ಆಗಿರ್ಬೋದು ಇದು ಟೀಚರ್ಸ್ ಆಗಿರ್ಬೋದು? ಓಕೆ, ಫಸ್ಟ್ ಆಫ್ ಆಲ್ ಇದರ ಬಗ್ಗೆ ಮನೆಯಿಂದವೇ ಫಸ್ಟಿಗೆ ಮಕ್ಕಳಿಗೆ ಹೇಳಿಕೊಡಬೇಕು. ಅದು ವಯಸ್ಸಿಗೆ ಬರುವವರು, ಅಂದರೆ ನಾರ್ಮಲಿ ಈಗ ಬಿಕಾಸ್ ಈಗ 10 ವರ್ಷ ನಂತರ ವಯಸ್ಸಿಗೆ ಬರಲಿಕ್ಕೆ ಹೆಚ್ಚಿನ ಮಕ್ಕಳು ಶುರು ಆಗಿರೋದ್ರಿಂದ, ಸೊ ಬೈ 9-9.5 ವರ್ಷಕ್ಕಿಂತ ಮುಂಚೆವೇ ಶುರು ಮಕ್ಕಳಿಗೆ ಹೇಳಲಿಕ್ಕೆ ಶುರು ಮಾಡಬೇಕು. ನೋಡಿ, ವಯಸ್ಸಿಗೆ ಬರೋದಂದರೆ ಈ ಥರ ಪೀರಿಯಡ್ಸ್ ಕಾಣಿಸ್ಕೊಳ್ತದೆ, ಸೊ ಈ ಟೈಮಲ್ಲಿ ಈ ಈ ಪ್ರಾಡಕ್ಟ್ಸನ್ನು ಅಂದರೆ ಪ್ಯಾಡನ್ನು ಯೂಸ್ ಮಾಡಬೇಕು, ಹೇಗೆ ಕ್ಲೀನಾಗಿ ಇಟ್ಕೊಳ್ಬೇಕು ಅಂತ ಮನೆಯಲ್ಲೇ ಫಸ್ಟಿಗೆ ಶುರು ಮಾಡಬೇಕು. ಬಿಕಾಸ್ ಹೆಚ್ಚಾಗಿ ಈ ಸಣ್ಣ ಮಕ್ಕಳಿಗೆ ಏನೂ ಐಡಿಯಾ ಇರುವುದಿಲ್ಲ. ಸಡನ್ ಆಗಿ ಬ್ಲೀಡಿಂಗ್ ಕಾಣಿಸ್ಕೊಳ್ತು ಕೂಡಲೇ ಅವ್ರು ಫುಲ್ ಹೆದರಿ ಹೋಗ್ಬಿಟ್ಟು ಅಂದರೆ ಈ ನನಗೇನೋ ಆಗ್ತಾ ಇದೆ ಆ ಥರ ಹೆದರಿಕೆ ಶುರು ಆಗ್ತದೆ. ಮತ್ತು ಕೆಲವರು ಈವನ್ ಡಿಪ್ರೆಷನ್, ಆ್ಯಂಗ್ಸೈಟಿ ಇದೆಲ್ಲ ಪ್ರಾಬ್ಲಮ್ ಶುರು ಆಗ್ತದೆ. ಸೊ ಅವರಿಗೆ ಅದರ ಬಗ್ಗೆ ಫಸ್ಟಿಗೆ ಮುಂಚಿತವಾಗಿಯೇ ಹೇಳಿ ಕೊಟ್ಟಿರಬೇಕು. ಅದರ ನಂತರ ಈಗ ಗವರ್ಮೆಂಟ್ ಸುಮಾರಷ್ಟು ಪ್ರೋಗ್ರಾಮ್ ಶುರು ಮಾಡಿದೆ ಅಡಾಲಸೆಂಟ್, ಅಂದರೆ ಅವರ ರಿಪ್ರೊಡಕ್ಟಿವ್ ಹೆಲ್ತ್ ಬಗ್ಗೆ, ನ್ಯೂಟ್ರಿಷನ್ ಬಗ್ಗೆ ಅದು ಅವರಿಗೆ ಹೇಳಿಕೊಡ್ಲಿಕ್ಕೋಸ್ಕರ ಸುಮಾರಷ್ಟು ಪ್ರೋಗ್ರಾಮ್ಗಳನ್ನು ಶುರು ಮಾಡಿದೆ. ಸೊ ಈ ಪ್ರೋಗ್ರಾಮ್ ಅಂಡರಲ್ಲಿ ಒಂದು ಆಶಾ ಕಾರ್ಯಕರ್ತರು ಅವರನ್ನು ಅಳವಡಿಸಿಕೊಂಡು ಈ ಹಳ್ಳಿಯಲ್ಲಿರುವ ಎಲ್ಲ ಮಕ್ಕಳಿಗೆ, ಅಂದರೆ ಅವರ ಏರಿಯಾದಲ್ಲಿ ಬರುವ ಎಲ್ಲ ಹದಿಹರೆಯದ ಹೆಣ್ಣು ಮಕ್ಕಳಿಗೆ ಇದರ ಬಗ್ಗೆ ಅವರು ಹೇಳಿಕೊಡ್ತಾರೆ, ಅಂದರೆ ಹೇಗೆ ಸ್ವಚ್ಛತೆ ಕಾಪಾಡಿಕೊಳ್ಳುವುದು ಅಂತ. ಮತ್ತು ಇನ್ನೊಂದು ಟೀಚರ್ಸ್ ಮೇಲೆ ಕೂಡ ರೆಸ್ಪಾನ್ಸಿಬಿಲಿಟಿ ಬರ್ತದೆ. ಸೊ ನಾರ್ಮಲ್ ಅಂದರೆ ಹ್ಯೂಮನ್ ಬಯಾಲಜಿ, ಅಂದರೆ ಹೇಗೆ ಪೀರಿಯಡ್ಸ್ ಆಗ್ತದೆ, ಹೇಗೆ ನೈರ್ಮಲ್ಯ ಕಾಪಾಡುವುದು ಅಂತ, ಸೊ ಅವರು ಹೇಳ್ಕೊಡ್ಬೇಕಾಗ್ತದೆ. ಈಗ ಅಂದರೆ ನಾವು ಕಲಿತಾಗ, ನಾವು ಹೈಸ್ಕೂಲಲ್ಲಿ ಇದ್ದಾಗ, ಸೊ ನಾರ್ಮಲಿ ಹುಡುಗಿಯರನ್ನು ಒಂದು ಸಪ್ರೇಟ್ ಕ್ಲಾಸಲ್ಲಿ ಕೂರಿಸ್ಕೊಂಡು ಟೀಚರ್ಸ್ ಹೇಳ್ತಾ ಇದ್ರು, ಸೊ ಪೀರಿಯಡ್ಸ್ ಹೇಗೆ ಆಗ್ತದೆ, ಯಾಕೆ ಆಗ್ತದೆ, ಸೊ ಹೇಗೆ ಪ್ಯಾಡ್ಗಳನ್ನು ಯೂಸ್ ಮಾಡಬೇಕು, ಅಂದರೆ ಹೇಗೆ ಚೇಂಜ್ ಮಾಡ್ಕೋಬೇಕು, ಮತ್ತು ಪೀರಿಯಡ್ಸ್ ಆದಾಗ ಕೆಳಗಡೆಯಿಂದ ಹೇಗೆ ಕ್ಲೀನಾಗಿ ಇಟ್ಕೊಳ್ಬೇಕು. ಸೊ ಅವ್ರು ನಮಗೆ ಸಪ್ರೇಟಾಗಿ ಅದೊಂದು ಕ್ಲಾಸ್ ಥರ ತಗೋತಾ ಇದ್ರು. ಮೇ ಬಿ ಟೀಚರ್ಸಿಗೂ ಅದರ ಬಗ್ಗೆ ಟ್ರೈನಿಂಗ್ ಆಗಿರ್ತದೆ ಮುಂಚಿತವಾಗಿ. ಸೊ ಅವರು ಆ ಟ್ರೈನಿಂಗನ್ನು ನಮಗೆ ಹೇಳ್ಕೊಡ್ತಾರೆ ಹೇಗೆ ಮಾಡ್ಕೋಬೇಕು ಅಂತ. ಸೊ ಇದೆಲ್ಲ ರೀತಿಯಾಗಿ ನಾವು ಹದಿಹರೆಯದ ಮಕ್ಕಳಿಗೆ ಸ್ವಲ್ಪ ಎಜುಕೇಷನ್ ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಸ್ಕೂಲಲ್ಲೂ ಕೂಡ ಟೀಚರ್ಸ್ ಇದ್ರ ಬಗ್ಗೆ ಹೇಳ್ಬೋದು, ಮನೆಯಲ್ಲಿ ಪೇರೆಂಟ್ಸ್ ಫಸ್ಟ್ ಶುರು ಮಾಡ್ಕೋಬೇಕು. ಓಕೆ ಡಾಕ್ಟರ್, ಅದೇ ರೀತಿ ಇನ್ನು ಕೆಲವರಿಗೆ ಪೀರಿಯಡ್ ಆಗಿದ್ದೇ ಗೊತ್ತಾಗುವುದಿಲ್ಲ ಅಂತ ಹೇಳ್ತಾರೆ. ಕೆಲವರಿಗೆ ಅದ್ರೇನೋ ಸಿಂಪ್ಟಮ್ಸ್ ಇರ್ತದೆ, ಏನೋ ಸ್ತನ ನೋವು ಅದನ್ನೊಂದು ಕಾಣಿಸ್ಕೊಳ್ತದೆ, ಬಟ್ ಕೆಲವರಿಗೆ ಅದೇನು ಇರೋದಿಲ್ಲ. ಸೊ ಅದು ಯಾಕೆ? ಅದು 1% to 1% ವೇರಿಯೇಷನ್ ಇರ್ತದೆ. ಕೆಲವೊಮ್ಮೆ ನಾವೇನು ಹೇಳ್ತೀವಿ ಹೊಟ್ಟೆ ನೋವು ಬರೋದು, ಅಂದರೆ ಪೀರಿಯಡ್ಸ್ ಬರೋಕ್ಕಿಂತ ಜಸ್ಟ್ 1-2-3 ಗಂಟೆ ಮುಲ್ ಅದು ಒಂಥರ ಅನಿಸೋದು, ಸೆಳೆತ ಸ್ಟಾರ್ಟ್ ಆಗೋದು, ಮತ್ತು ಪೀರಿಯಡ್ಸ್ ಬಂದ ಕೂಡಲೇ ಅಂದರೆ ನೋವೆಲ್ಲ ಕಮ್ಮಿ ಆಗೋದು ಅಥವಾ ಜಾಸ್ತಿ ಆಗಿ ಅದನ್ನಂತರ ಸ್ವಲ್ಪ ಹೊತ್ತಲ್ಲಿ ಕಮ್ಮಿ ಆಗ್ತದೆ. ಬಟ್ ಕೆಲವರಿಗೆ ಇದೇನು ಇರುವುದಿಲ್ಲ. ಸೊ ಅದು 1% to 1% ವೇರಿಯೇಷನ್ ಇರ್ತದೆ. ಎಲ್ಲರೂ ನಾವು ಹೇಳಿದ ರೀತಿಯಲ್ಲೇ ಫಾಲೋ ಮಾಡಬೇಕು, ಎಲ್ಲ ಸಿಂಪ್ಟಮ್ಸು ಕಾಣಿಸ್ಕೊಳ್ಬೇಕು ಅಂತ ಏನಿಲ್ಲ. ಕೆಲವರಿಗೆ ಏನೂ ತೊಂದರೆ ಇರುವುದಿಲ್ಲ, ಅಂದರೆ ಹೇಗೆ ಫಾರ್ ಎಕ್ಸಾಂಪಲ್ ಹೆರಿಗೆಲ್ಲ ಹೇಗೆ ಹೇಳ್ತಾರೆ, ನನಗೇನು ನೋವಿರಲಿಲ್ಲ 2 ಗಂಟೆಲಿ ಹಾಗೆ ಮಗು ಬಂದುಬಿಡ್ತು ಹೊರಗೆ ಅಂತ. ಇನ್ನು ಕೆಲವರು ಹೇಳ್ತಾರೆ ನಂಗೆ 10-10 ಗಂಟೆ ನೋವಿತ್ತು ಮತ್ತೆ ಮಗು ಬಂತು. ಸೊ ಅದು 1% to 1% ವೇರಿಯೇಷನ್. ಅಂದರೆ ಹೇಗೆ ಕೆಲವರಿಗೆ ಸಣ್ಣ ಮಟ್ಟಿದ ನೋವು ಇಟ್ಸ್ ಓಕೆ, ಅವ್ರು ಅದನ್ನು ಕನ್ಸಿಡರ್ ಸಹ ಮಾಡಲ್ಲ, ಕೆಲವರಿಗೆ ಅದೇ ಸಣ್ಣ ಪರ್ಸೆಂಟ್ 100% ಥರ ಅನ್ಸ್ಕೊಳ್ತದೆ. ಸೊ ಆ ವೇರಿಯೇಷನ್ನಿಂದಾಗಿ ಮೇ ಬಿ ಒಪಿನಿಯನ್ 1% to 1% ವೇರಿಯೇಷನ್ ಇರ್ತದೆ. ಮತ್ತೆ ಆ ಟೈಮಲ್ಲಿ ಪೀರಿಯಡ್ಸ್ ಟೈಮಲ್ಲಿ ವಾಂತಿ ಆಗ್ತದೆ ಕೆಲವರಿಗೆ? ಹಾಂ, ಅದು ಬಿಕಾಸ್ ಆಫ್ ದ ಪೇನ್, ಅದು ನೋವಿನ ಎಫೆಕ್ಟಿಂದಾಗಿ ಅದು ವೇಗಲ್ ಸಮ್ ಚೇಂಜ್
ಶರೀರದ ಒಳಗೆ ಆಗೋ ಚೇಂಜಸ್ ಇಂದಾಗಿ ಅವರಿಗೆ ವಾಮಿಟಿಂಗ್ ಬರ್ತದೆ. ಓಕೆ ಡಾಕ್ಟರ್, ಆಗ ನೀವು ಮಾತಾಡುವಾಗ ಮೆನ್ಸ್ಟ್ರುವಲ್ ಕಪ್ಸ್ ಬಗ್ಗೆ ಮೆನ್ಷನ್ ಮಾಡಿದ್ದೀರಾ. ಸೊ ಇವಾಗ ಸ್ವಲ್ಪ ಚಾಲ್ತಿಯಲ್ಲಿ ಇರೋದು ಅಂತ ಹೇಳಿದಿರಿ ಮೆನ್ಸ್ಟ್ರುವಲ್ ಸ್ಯಾನಿಟರಿ ಪ್ಯಾಡ್ಸ್, ಅದು ಬಿಟ್ಟರೆ ಮೆನ್ಸ್ಟ್ರುವಲ್ ಕಪ್ಸ್. ಓಕೆ, ಹೆಚ್ಚಿನ ಕಡೆಯಲ್ಲಿ ಕೂಡ ಈ ಮಾತು ಕೇಳಿ ಬರ್ತಾ ಉಂಟು. ಇದನ್ನ ಹೇಗೆ ಯೂಸ್ ಮಾಡೋದು ಅಂತ ಹೇಳಬೇಕು ಡಾಕ್ಟರ್, ಹೇಗೆ ಯೂಸ್ ಮಾಡಿ? ಸೊ ಮೆನ್ಸ್ಟ್ರುವಲ್ ಕಪ್ ಫಸ್ಟ್ ಆಫ್ ಆಲ್ ಅದೊಂದು ಸಿಲಿಕಾನ್ ಮೆಟೀರಿಯಲ್ ಇಂದ ಮಾಡ್ಕೊಂಡಿರುವಂತದ್ದು. ಸೊ ಅದು ನೋಡಕ್ಕೆ ಕಪ್ಪಿನ ಆಕಾರದಲ್ಲೇ ಇರ್ತದೆ, ಆಯ್ತಾ. ಸೊ ಅದೊಂದು ಕಪ್ ಇರ್ತದೆ, ಕಪ್ಪಿನ ಕೆಳಗಡೆ ಒಂದಿಷ್ಟು ಉದ್ದದ ಕಡ್ಡಿ ಇರ್ತದೆ. ಸೊ ಆ ಕಪ್ಪನ್ನು ಏನು ಮಾಡಬೇಕು, ಫಸ್ಟಿಗೆ ಯೂಸ್ ಮಾಡಲಿಕ್ಕೆ, ಆ್ಯಕ್ಚುಲಿ ಮೆನ್ಸ್ಟ್ರುವಲ್ ಕಪ್ ಯೂಸ್ ಮಾಡುವುದು ಕಲಿಯುವುದು ಒಂದು ಅಂದರೆ ಏನು ಹೇಳ್ತೇವೆ, ಲರ್ನಿಂಗ್ ಕರ್ವ್ ಅಂತೀವಿ. ಅದು ಕಲೀಲಿಕ್ಕೆ ಸ್ವಲ್ಪ ಟೈಮ್ ಅಂದರೆ ಸ್ವಲ್ಪ ಎಫರ್ಟ್ ತಗೊಳ್ತದೆ ಒಂದು ವ್ಯಕ್ತಿಯಿಂದ. ಸೊ ಆ ಕಪ್ಪನ್ನು ಫಸ್ಟಿಗೆ ಅರ್ಧದಲ್ಲಿ ಮಡಚಿ ಯೋನಿಯ ಒಳಗೆ ಹಾಕೋಬೇಕು ಆಸ್ ಹೈ ಆಸ್ ಪಾಸಿಬಲ್. ಅದಾದ ನಂತರ ಅದು ಒಳಗಡೆ ಕೂತಿರ್ತದೆ. ಸೊ ಬ್ಲೀಡಿಂಗ್ ಆದದ್ದು ಆ ಕಪ್ ಒಳಗೆ ಕಲೆಕ್ಟ್ ಆಗ್ತದೆ. ಸೊ ಆ ಕಲೆಕ್ಟ್ ಆದದ್ದು ಹೊರಗಡೆ ಏನು ಚೆಲ್ಲಲ್ಲ, ಕಪ್ ಜಾರಲ್ಲ. ಅದು ಬಿಕಾಸ್ ನಮ್ಮ ಯೋನಿ ತುಂಬಾ ಟೈಟ್ ಇರೋದ್ರಿಂದ ಆ ಒಳಗಡೆ ಕಪ್ ಆರಾಮ್ಸೆ ಬೇರೆ ಏನು ಸಪೋರ್ಟ್ ಇಲ್ಲದೆ ಕೂತ್ಕೊಂಡಿರ್ತದೆ. ಅದು ಫಿಲ್ ಆಯಿತು ಅಂದರೆ ಒಂದು ಮೇ ಬಿ ಒಂದು 8 ಗಂಟೆ 10 ಗಂಟೆಯಲ್ಲಿ ನಾರ್ಮಲ್ ಆಗಿ ಫಿಲ್ ಆಗ್ತದೆ. ಸೊ ಆಗ ಅದನ್ನು ಆ ಒಳಗಡೆ ಕೂತಿದ್ದಾಗ ಸಕ್ಷನ್ ಕ್ರಿಯೇಟ್ ಆಗ್ತದೆ. ಸಕ್ಷನ್ ಅಂದರೆ ಅಂದರೆ ವ್ಯಾಕ್ಯೂಮ್ ಸೀಲ್ ಥರ ಆಗಿರ್ತದೆ. ಸೊ ಆ ವ್ಯಾಕ್ಯೂಮನ್ನು ಬ್ರೇಕ್ ಮಾಡಿಬಿಟ್ಟು ಆ ಕಪ್ಪನ್ನು ಆ ಕಡ್ಡಿ ಹಿಡ್ಕೊಂಡು ಹೊರಗಡೆ ತೆಕ್ಕೋಬೇಕು. ಸೊ ಈ ಥರ ಆ್ಯಂಡ್ ಈ ಕಪ್ಪಿದು ಬೆನಿಫಿಟ್ ಏನಂದರೆ, ಒಂದ್ಸಲ ಹಾಕ್ಕೊಂಡ್ರೆ ಲಾಂಗರ್ ಡ್ಯೂರೇಷನ್ ಅಂದರೆ ಒನ್ಸ್ ಇನ್ 6 hours ಅಲ್ಲ, ಮೇ ಬಿ 8 to 12 hours ಕೆಲವೊಮ್ಮೆ ಅವರದ್ದು ಪೀರಿಯಡಿನ ಫ್ಲೋಯಿನ ಆಧಾರದ ಮೇಲೆ ಡ್ಯೂರೇಷನ್ ಆಫ್ ಕೀಪಿಂಗ್ ದ ಕಪ್ ಇನ್ ವೆಜೈನ ಅದನ್ನು ನಾವು ಡಿಸೈಡ್ ಮಾಡ್ಕೋಬೋದು. ಅಂದರೆ ಕೆಲವರಿಗೆ ತುಂಬ ಜಾಸ್ತಿ ಆಗ್ತದೆ, ಮೇ ಬಿ ಬೇಗ ಬೇಗ ಚೇಂಜ್ ಮಾಡ್ಕೋಬೇಕು. ಬಟ್ ತುಂಬ ಕಮ್ಮಿ ಫ್ಲೋ ಇದ್ದವರು ಒಂದು 10 ಗಂಟೆ ತನಕನೂ ಒಂದು ಕಪ್ ಇಟ್ಕೋಬೋದು ಒಳಗಡೆ. ಡಾಕ್ಟರ್, ಈ ಟ್ರೈನಿಂಗ್ ಅಂದ್ರೆ ನಾವು ಯಾರ ಹತ್ರ ತಗೊಳ್ಬಹುದು, ಡಾಕ್ಟರ್ ಹತ್ರನೇ ಹೋಗ್ಬೇಕಾ ಅಥವಾ? ಒಂದು ಡಾಕ್ಟರ್ ಹತ್ರ ಹೋಗ್ಕೊಂಡು ಮಾತಾಡ್ಕೋಬಹುದು, ಅವ್ರು ಹೇಳ್ಕೊಡ್ತಾರೆ ಹೇಗೆ ಯೂಸ್ ಮಾಡೋದು ಅಂತ. ಈಗ ಬಿಕಾಸ್ ಅದನ್ನು ಈ ಕರ್ನಾಟಕ ಸರ್ಕಾರ ಈಗ ಅದನ್ನು ಆ್ಯಸ್ ಅ ಪ್ರೋಗ್ರಾಮ್ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಯೋಚಿಸ್ತಿರೋದ್ರಿಂದ ಅದರ ಬಗ್ಗೆ ನಾವು ಸ್ಕೂಲ್ ಟೀಚರ್ಸ್ಗಳಿಗೂ ಸಹ ನಾವು ಟ್ರೈನಿಂಗ್ ಕೊಡ್ತಾ ಇದ್ದೀವಿ. ಸೊ ಸಣ್ಣ ಶಾಲೆಯ ಮಕ್ಕಳಿಗೆ ಒಂದು ವೇಳೆ ಉಪಯೋಗಿಸಲಿಕ್ಕೆ ಆ ಸ್ಕೂಲ್ ಟೀಚರ್ಸಿಗೆ ಟ್ರೈನಿಂಗ್ ಕೊಟ್ಟು ಆ ಟೀಚರ್ಸ್ ಆ ಮಕ್ಕಳಿಗೆ ಹೆಲ್ಪ್ ಮಾಡ್ತಾರೆ ಹೇಗೆ ಹಾಕೋದು, ಹೇಗೆ ಯೂಸ್ ಮಾಡೋದು ಅಂತ. ಇದು ಲೈಕ್ ಡಾಕ್ಟರ್ಸ್ ಮತ್ತು ಟೀಚರ್ಸಿಂದ ಕಲ್ಕೋಬೋದು. ಇನ್ನೊಂದು ಯೂಟ್ಯೂಬ್, ನಮಗೆ ಈಗಿನ ಕಾಲದಲ್ಲಿ ಯೂಟ್ಯೂಬಲ್ಲಿ ಎಲ್ಲ ರೀತಿಯ ಮಾಹಿತಿಗಳು ಸಿಗ್ತದೆ. ಸೊ ಅದನ್ನು ನೋಡಿಕೊಂಡು ಮಾಹಿತಿ ತಗೊಳ್ಬೋದು, ಹೇಗೆ ಯೂಸ್ ಮಾಡೋದು, ಅದನ್ನು ಹೇಗೆ ತೆಗಿಬೇಕು ಅದೆಲ್ಲ ಹೇಳ್ಕೊಡ್ತಾರೆ. ಓಕೆ, ಇನ್ನೊಂದು ಸ್ಯಾನಿಟರಿ ಪ್ಯಾಡ್ಸ್ ಆದರೆ ನಾವು ದಿನಕ್ಕೆ ಒಂದು 3-4 ಚೇಂಜ್ ಮಾಡಬೇಕಾಗ್ತದೆ. ಇದಾದರೆ ಒಂದು 8 hours ಇರಬಹುದು. ಹೌದು, 8 hours ಇಟ್ಕೋಬೋದು. ಇನ್ನೊಂದು, ಅದನ್ನು ಚೇಂಜ್ ಮಾಡಿದ ನಂತರ ನೀರಲ್ಲಿ ತೊಳೆದು ವಾಪಸ್ ಹಾಕ್ಕೋಬೋದು. ಅಂದ್ರೆ ಸೇಮ್ ಕಪ್ ಅನ್ನು ವಾಪಸ್ ರೀಯೂಸ್ ಮಾಡ್ಕೋಬಹುದು. ಎಷ್ಟು ಬಾರಿ ಯೂಸ್ ಮಾಡಬಹುದು ಡಾಕ್ಟರ್? ಒಂದು 10 ವರ್ಷದ ತನಕ ಸೇಮ್ ಕಪ್ ಅನ್ನು ಒಳ್ಳೆ ಮಾಡಿ ಮೇಂಟೈನ್ ಮಾಡ್ಕೊಂಡಿದ್ರೆ 10 ವರ್ಷದ ತನಕ ಸೇಮ್ ಕಪ್ ಅನ್ನು ಯೂಸ್ ಮಾಡ್ಕೋಬಹುದು. 10 ವರ್ಷದ ತನಕ ಆ ನೀರಲ್ಲಿ ಒಂದು ವಾಶ್ ಮಾಡ್ಬೇಕಲ್ಲ, ಬಿಸಿ ನೀರನ್ನ ಯೂಸ್ ಮಾಡ್ಬೇಕಾ ಅಥವಾ ತಣ್ಣೀರಲ್ಲಿ ವಾಶ್ ಮಾಡಿ? ನಾರ್ಮಲ್ ಟ್ಯಾಪ್ ವಾಟರ್ ಅಲ್ಲಿ ವಾಶ್ ಮಾಡ್ಕೋಬಹುದು. ಆಕ್ಚುಲಿ ಅದನ್ನು ನಾರ್ಮಲ್ ಟ್ಯಾಪ್ ವಾಟರ್ ಅಲ್ಲಿ ವಾಶ್ ಮಾಡ್ಕೊಂಡು ಹಾಕೋಕ್ಕಿಂತ ಮುಂಚೆ ನಮ್ಮ ಕೈಗಳನ್ನು ಸ್ವಚ್ಛ ಮಾಡ್ಕೋಬೇಕು. ಇಲ್ಲಾದ್ರೆ ನಮ್ಮ ಕೈಯಲ್ಲಿರುವ ಇನ್ಫೆಕ್ಷನ್ ಒಳಗೆ ಹಾಕುವಾಗ ಮತ್ತೆ ಒಳಗೆ ಇನ್ಫೆಕ್ಷನ್ ಆಗುವ ರಿಸ್ಕ್ ಇರ್ತದೆ. ಸೊ ಕೈಗಳನ್ನು ಒಳ್ಳೆ ಮಾಡಿ ಸ್ವಚ್ಛ ಮಾಡಿಕೊಂಡು ಆ ಇದನ್ನು ನಾರ್ಮಲ್ ಟ್ಯಾಪ್ ವಾಟರಲ್ಲಿ ಕ್ಲೀನ್ ಮಾಡಿಕೊಂಡು ಒಳಗಡೆ ಹಾಕ್ಕೋಬೇಕು. ಸೇವ್ ಒಂದು 3 ದಿನ 4 ದಿನ 5 ದಿನ ಬ್ಲೀಡಿಂಗ್ಸ್ ಎಲ್ಲ ನಿಂತು ಹೋಗ್ತದಲ್ಲ. ಸೊ ಆ ನಿಂತು ಹೋದ ನಂತರ ಆ ಕಪ್ಪನ್ನು ಬಿಸಿ ನೀರಲ್ಲಿ ಬಾಯ್ಲ್ ಮಾಡಿಕೊಂಡು ಯಾವುದಾದ್ರೂ ಒಂದು ಕಾಟನಿನ ಬ್ಯಾಗಲ್ಲಿ ಚೆನ್ನಾಗಿ ಮಾಡಿ ಅದನ್ನು ಸೇಫ್ ಆಗಿ ಇಟ್ಕೋಬೇಕು. ಅದ ನಂತರ ನೆಕ್ಸ್ಟ್ ಪೀರಿಯಡ್ ಸ್ಟಾರ್ಟ್ ಆದಾಗ ವಾಪಸ್ ತೆಕ್ಕೊಂಡು ವಾಪಸ್ ಯೂಸ್ ಮಾಡ್ಕೊಳ್ಳೋದು. ಕಾಸ್ಟ್ ಈಗ ಇರುವ ಅವೈಲೇಬಲ್ ಮೆನ್ಸ್ಟ್ರುವಲ್ ಕಪ್ಸ್ ಒಂದು 200-250 ರೂಪಾಯಿಂದ ಶುರು ಆಗ್ತದೆ. ಸೊ ನಿಮಗೆ ಮೇ ಬಿ 300-400 ರೂಪಾಯಿಗೆ ಒಳ್ಳೆ ಕ್ವಾಲಿಟಿ ಕಪ್ ಸಿಗ್ತದೆ. ಸೊ ಈ ಕಪ್ಗಳನ್ನು ಅಂದರೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್. ನೀವು 400 ರೂಪಾಯಿ ಹಾಕಿದರೆ ನಿಮಗೆ 10 ವರ್ಷದ ತನಕ ಅದೇ ಕಪ್ಪನ್ನು ಒಳ್ಳೆ ಮಾಡಿ ಒಳ್ಳೆ ವರ್ಕಿಂಗ್ ಕಂಡೀಷನಲ್ಲಿದ್ದರೆ ಅದನ್ನೇ ಯೂಸ್ ಮಾಡ್ಕೊಳ್ಬೋದು. ಅದೇ ಕಂಪೇರ್ ಮಾಡಿದರೆ ನೀವು ಪ್ಯಾಡಿಗೆ ಮೇ ಬಿ ಒಂದು ಪ್ಯಾಕೆಟ್ ಪ್ಯಾಡಿಗೆ 70-80 ರೂಪಾಯಿ ಮಿನಿಮಮ್ ಇರ್ತದೆ, ಕಮ್ಮಿ ಅಂದರೂ. ಅದರಲ್ಲೂ ಎಷ್ಟು ನಿಮಗೆ ಒಂದು 14 ಪ್ಯಾಡ್ ಬರ್ತದೆ. ಸೊ ಅದು ನಿಮಗೆ ಒಂದು ಋತುಚಕ್ರಕ್ಕೆ ಸಾಕು. ಅದ ನಂತರ ಪ್ರತಿ ತಿಂಗಳು ನೀವು 76 ಅಂದರೆ 15 ವರ್ಷದಿಂದ 45 ವರ್ಷ ತನಕ ಸುಮಾರು ಖರ್ಚು ಬರ್ತದೆ. ಸೊ ರಿಲೇಟಿವ್ಲಿ ಇದು ಕಾಸ್ಟ್ ಎಫೆಕ್ಟಿವ್ ಆಗಿರ್ತದೆ. ಬೆನಿಫಿಟ್ಸ್ ಕೂಡ ಇದೆ. ಸೈಜ್ ಆಕ್ಚುಲಿ ಅದರಲ್ಲಿ ಒಂದು ಸ್ಮಾಲ್, ಮೀಡಿಯಂ, ಲಾರ್ಜ್ ಅಂತ ಬರ್ತದೆ. ಸೊ ಹೆಚ್ಚಾಗಿ ಹೆಂಗಸರಿಗೆ ಮೀಡಿಯಂ ಸೈಜ್ ಒಪ್ತದೆ. ಸೊ ಹೆಚ್ಚಿನ
ವಯಸ್ಸಿನ ಹೆಂಗಸರಿಗೆ ಸಣ್ಣ ಮಕ್ಕಳು ಯಾರು ಅಂದ್ರೆ ಸೆಕ್ಷುವಲಿ ಆಕ್ಟಿವ್ ಇರುವುದಿಲ್ಲ ಮದುವೆ ಆಗದೆ ಇದ್ದವರು ಇವರಿಗೆ ಒಂದು ವೇಳೆ ತುಂಬಾ ಟೈಟ್ ಆಗಿದ್ರೆ ಆಗ ಸಣ್ಣ ಸೈಜಿನ ಕಪ್ ಅನ್ನು ಯೂಸ್ ಮಾಡ್ಕೊಳ್ಳಬಹುದು ಮತ್ತೆ ತುಂಬಾ ಹೆರಿಗೆ ಆದವರು ತುಂಬಾ ಸಲ್ಲ ಅಂದ್ರೆ ನಾರ್ಮಲ್ ಹೆರಿಗೆ ಆದವರು ಅಂತವರಿಗೆ ಮೇಬಿ ಸ್ವಲ್ಪ ಲಾರ್ಜ್ ಸೈಜ್ ಕಪ್ ಬೇಕಾಗಬಹುದು ಸೊ ಈ ಕಪ್ ಡಿಸಿಷನ್ ಮೇಬಿ ಒಂದ ಸಲ ನಾವು ಇಟ್ಸ್ ಅ ಟ್ರಯಲ್ ಅಂಡ್ ಎರರ್ ಒಂದು ಹಾಕೊಂಡು ಸೂಟ್ ಆಗಿಲ್ಲ ಅಂದ್ರೆ ಐದರ ದೊಡ್ಡ ಸೈಜ್ ಅಥವಾ ಸಣ್ಣ ಸೈಜ್ ತಗೊಳ್ಳಬೇಕಾಗಿ ಬರಬಹುದು ಓಕೆ ಫಸ್ಟ್ ಅದಕ್ಕೆ ಮೈನ್ ಟ್ರೈನಿಂಗ್ ಆಗಬೇಕು ಕರೆಕ್ಟಾಗಿ ಹೇಗೆ ಯೂಸ್ ಮಾಡಬೇಕು ಅಂತ ಗೊತ್ತಿರಬೇಕು ಬೆಟರ್ ನಾವು ಡಾಕ್ಟರ್ ಹತ್ರನೇ ಹೋಗಿ ಹೌದು ಬೆಟರ್ ಡಾಕ್ಟರ್ ಹತ್ರ ಹೋಗಿ ಅವರು ಹೇಳಿ ಕೊಡ್ತಾರೆ ಹೇಗೆ ಮಾಡೋದು ಅಂತ ಮತ್ತೆ ಅದು ಕಲ್ತ ನಂತರ ಅದನ್ನ ನೀವು ಹಾಗೆ ಕಂಟಿನ್ಯೂ ಮಾಡ್ಕೊಬಹುದು ಓಕೆ ಡಾಕ್ಟರ್ ಇನ್ನು ಈ ಋತುಚಕ್ರ ನೈರ್ಮಲ್ಯ ಏನು ಪ್ರಮೋಟ್ ಮಾಡ್ಲಿಕ್ಕೆ ಏನಾದರೂ ಗವರ್ನಮೆಂಟ್ ಇಂದ ಪ್ರೋಗ್ರಾಮ್ ಆ ರೀತಿಯಲ್ಲಿ ಏನಾದರೂ ಉಂಟಾ हाँ गवर्नमेंट अल्ली एक्चुअली एडोलेसेंट हेल्थी गोस्कर सुमारष्टु प्रोग्राम गळन्नु नेशनल हेल्थ मिशन अंत ऐन हेळ्तीवि सो अदर मूलक अवरु शुरु माड्कोंडिद्दारे सो इदरल्ली हदिहरेयद मक्कळिगे अवर न्यूट्रिशन बग्गे मेन्स्ट्रुअल हाइजीन बग्गे डेवलपमेंटल चेंजस् बग्गे हेळ्कोडलिक्कोस्कर सम प्रोविजन्स् माड्कोट्टिद्दारे अदरल्ली सो ओंदु 2014-15 रल्ली शुचि कार्यक्रम अंत शुरु माड्कोंडिद्रु केंद्र सरकार सो ई कार्यक्रमद अडियल्ली बिकॉज़ हेच्चागि हेण्णु ಮಕ್ಕಳು ಏನು ಮಾಡ್ತಾರೆ ಎಸ್ಪೆಷಲಿ ರೂರಲ್ ಏರಿಯಾಸ್ ಅಥವಾ ಅವರ ಹತ್ರ ಪ್ಯಾಡ್ ಖರೀದಿಸಲಿಕ್ಕೆ ಹಣ ಇಲ್ಲ ಬಟ್ಟೆ ಹಾಕೊಳ್ಳುವಷ್ಟು ಅಂದರೆ ಬಟ್ಟೆ ಹಾಕಿದ್ರು ಲೀಕ್ ಆಗ್ತದೆ ಸೊ ಆಗ ಹಿಂಜರಿಕೆಯಿಂದ ಅವರು ಸ್ಕೂಲ್ಗೆ ಹೋಗ್ತಿರಲಿಲ್ಲ ಸ್ಕೂಲ್ ಬಿಡ್ತಾ ಇದ್ರು ಸೊ ಅವರದ್ದು ಎಜುಕೇಷನ್ಗೆ ಅದು ಡಿಸ್ಟರ್ಬ್ ಆಗ್ತಾ ಇತ್ತು ಅಂದರೆ ಋತುಚಕ್ರದಿಂದಾಗಿ ಅವರು ಸ್ಕೂಲ್ ಬಿಡುವಂಥ ಕಂಡೀಷನ್ ಬರ್ತಾ ಇತ್ತು ಸೊ ಅದನ್ನು ಓವರ್ಕಮ್ ಮಾಡಲಿಕ್ಕೋಸ್ಕರ ಈ ಸೂಚಿ ಕಾರ್ಯಕ್ರಮದ ಅಡಿಯಲ್ಲಿ ಫ್ರೀ ಡೇಸ್ ಅಂತ ಒಂದು 6 ಪ್ಯಾಡ್ಗಳ ಒಂದು ಸೆಟ್ಟನ್ನು 6 ರೂಪಾಯಿಗೆ ಅಂದರೆ ಒಂದು ಪ್ಯಾಡಿಗೆ 1 ರೂಪಾಯಿ ರೇಟಲ್ಲಿ ಅದನ್ನು ಆಶಾ ಕಾರ್ಯಕರ್ತೆಯರ ಮೂಲಕ ಸ್ಕೂಲ್ ಅಂದರೆ ಹದಿಹರೆಯದ ಮಕ್ಕಳಿಗೆ ಅದನ್ನು ಸೇಲ್ ಮಾಡಲಿಕ್ಕೋಸ್ಕರ ಒಂದು ಪ್ರೊವಿಷನ್ ಮಾಡಿಕೊಟ್ಟಿದ್ರು ಸೊ ಈ ಕಾರ್ಯಕ್ರಮ ಇನಿಷಿಯಲಿ ಸೆಂಟ್ರಲ್ ಗವರ್ಮೆಂಟ್ ಹತ್ರ ಇತ್ತು ಈಗ ನೆಕ್ಸ್ಟ್ ಸ್ಟೇಟ್ ಗವರ್ಮೆಂಟಿಗೆ ಕೊಟ್ಟಿದ್ದಾರೆ ಅದನ್ನು ಕಂಟಿನ್ಯೂ ಮಾಡ್ಕೊಳ್ಳಿಕ್ಕೆ ಸೊ ಈ ಪ್ಯಾಡ್ಗಳು ನೀವು ಆಶಾ ಕಾರ್ಯಕರ್ತೆ ಹತ್ರ ಹೋದರೆ ಅವರ ಹತ್ರ ಅವೈಲೇಬಲ್ ಇದ್ದರೆ ಅವ್ರು ಕೊಡ್ತಾರೆ ನಿಮಗೆ ಓಕೆ ಡಾಕ್ಟರ್ ಹಾಗೆ ಈ ಪೀರಿಯಡ್ಸ್ ಟೈಮಲ್ಲಿ ಬರುವಂಥ ಪೇಯ್ನ್ಗೆ ಏನಾದರೂ ಸೊಲ್ಯೂಷನ್ಸ್ ಉಂಟಾ ಡಾಕ್ಟರ್ ಸೊಲ್ಯೂಷನ್ ಫಸ್ಟ್ ಆಫ್ ಆಲ್ ಪೇಯ್ನ್ ಯಾಕಾಗಿ ಬರ್ತದೆ ಅಂತ ನಾವೊಂದು ಡೀಟೇಲ್ ಇವ್ಯಾಲ್ಯುವೇಷನ್ ಅಂದರೆ ಚೆಕಪ್ ಮಾಡ್ತೀವಿ ಕೆಲವೊಮ್ಮೆ ಹೆಚ್ಚಾಗಿ ಪೀರಿಯಡ್ಸಿಂದ ಪೇಯ್ನ್ ಬರಲಿಕ್ಕೆ ಐದರ್ ಗರ್ಭಕೋಶದಲ್ಲಿ ಗೆಡ್ಡೆ ಇರ್ತದೆ ಅಥವಾ ಗರ್ಭಕೋಶದ ಮೈಯಲ್ಲಿ ಸ್ವಲ್ಪ ದಪ್ಪ ಆಗಿರುವಂಥದ್ದು ಅಥವಾ ಅಂಡಾಶಯದಲ್ಲಿ ನೀರುಗುಳ್ಳೆ ಆಗುವಂಥದ್ದು ಎಂಡೋಮೆಟ್ರಿಯೋಸಿಸ್ ಏನು ಹೇಳ್ತೀವಿ ಅಥವಾ ಗರ್ಭಕೋಶದಲ್ಲಿ ಇನ್ಫೆಕ್ಷನ್ ಸೊ ಈ ಥರ ಏನಾದರೂ ಕಂಡೀಷನ್ ಇದ್ದರೆ ಪೇಷೆಂಟಿಗೆ ಆಗ ಅದು ನೋವು ಉಂಟು ಮಾಡ್ತದೆ ಆಗ ನಾವು ಅಂಡರ್ಲೈನ್ ಕಂಡೀಷನ್ ಅಂದರೆ ಯಾವ ಕಾರಣದಿಂದ ನೋವಾಗಿದೆ ಆ ಕಾರಣಕ್ಕೆ ಟ್ರೀಟ್ಮೆಂಟ್ ಕೊಡ್ತೇವೆ ಆಗ ನೋವು ತನ್ನಷ್ಟಕ್ಕೆ ಕಮ್ಮಿ ಆಗ್ತದೆ ಇನ್ನು ಕೆಲವೊಮ್ಮೆ ಯಾವ ಕಾರಣ ಸಹ ಇಲ್ಲದೆ ಕೆಲವರಿಗೆ ಗರ್ಭಕೋಶ ಅಂದರೆ ಪೀರಿಯಡ್ಸ್ ಆಗೋ ಟೈಮಲ್ಲಿ ನೋವು ಇರ್ತದೆ ಹೆಚ್ಚಾಗಿ ಇಂಥ ನೋವು ಸಣ್ಣ ಮಕ್ಕಳಲ್ಲಿ ಕಾಣಿಸ್ಕೊಳ್ತದೆ ಸೊ ಒನ್ ಕಾರಣ ಏನು ಹೇಳ್ತಾರೆ ಅಂದರೆ ಅದು ಗರ್ಭಕೋಶದ ಬಾಯಿ ಕೆಲವೊಮ್ಮೆ ಟೈಟ್ ಇದ್ದರೆ ಸೊ ಆಗ ಪೀರಿಯಡ್ಸ್ ಹೋಗುವಾಗ ಪ್ರಾಬ್ಲಮ್ ಬರ್ತದೆ ಸೊ ನೆಕ್ಸ್ಟ್ ಟೈಮ್ ಅವರು ಹೆರಿಗೆ ಆಗಿ ಮಕ್ಕಳೆಲ್ಲ ಅಂದರೆ ನಾರ್ಮಲ್ ಹೆರಿಗೆ ಎಲ್ಲ ಆದ ನಂತರ ಆ ಟೈಟ್ನೆಸ್ ಕಮ್ಮಿ ಆಗಿರೋದ್ರಿಂದ ನೋವು ಸ್ವಲ್ಪ ಕಮ್ಮಿ ಆಗ್ತದೆ ಅಂತ ಹೇಳ್ತಾರೆ ಇನ್ನು ಕೆಲವರಿಗೆ ಏನೂ ಕಾರಣ ಇಲ್ಲದೆ ಸಹ ನೋವು ಇರ್ತದೆ ಸೊ ಆಗ ಮಾತ್ರ ನಾವು ಮೆಡಿಕೇಶನ್ ಕೊಡಬೇಕಾಗ್ತದೆ ಇಟ್ ಕ್ಯಾನ್ ಬಿ ನಾರ್ಮಲ್ ಪೇಯ್ನ್ ಕಿಲ್ಲರ್ಸ್ ಅಥವಾ ಹಾರ್ಮೋನಲ್ ಟ್ರೀಟ್ಮೆಂಟ್ ಓಕೆ ಡಾಕ್ಟರ್ ಅದೇ ರೀತಿ ನಿಮ್ಮ ಡಿಪಾರ್ಟ್ಮೆಂಟ್ ಬಗ್ಗೆ ನಮಗೆ ಇನ್ಫಾರ್ಮೇಶನ್ ಕೊಡೋದಾದರೆ ಏನು ಹೇಳ್ತೀರಿ ಈ ಋತುಚಕ್ರ ಸಂಬಂಧಿ ಯಾವುದೇ ಪ್ರಾಬ್ಲಮ್ಸ್ಗಳಿಗೂ ನಾವು ನಾರ್ಮಲ್ಲಿ ನಮ್ಮ ಒ ಪಿ ಡಿಯಲ್ಲಿ ಎಲ್ಲ ಪೇಷಂಟ್ಸನ್ನು ಹೆಚ್ಚಾಗಿ ಋತುಚಕ್ರ ಸಂಬಂಧಿ ಪ್ರಾಬ್ಲಮ್ಗಳನ್ನೇ ನೋಡ್ತೀವಿ ಸೊ ನಾವು ಬೇಕಿದ್ದ ಪರೀಕ್ಷೆ ಮಾಡಿಕೊಂಡು ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಸ್ತೀವಿ ಒಂದು ಸ್ಕ್ಯಾನಿಂಗ್ ಮಾಡಿಸ್ತೀವಿ ಸೊ ಅದರಲ್ಲಿ ಏನಾದರೂ ಕಂಡೀಷನ್ ಏನಾದರೂ ಕಾರಣ ಕಂಡು ಬಂದರೆ ಯಾಕಾಗಿ ಈ ಥರ ಆಗ್ತಾ ಇದೆ ಅಂತ ಸೊ ಅದಕ್ಕೆ ಅಪ್ರಾಪ್ರಿಯೇಟ್ ಆಗಿ ನಾವು ಟ್ರೀಟ್ಮೆಂಟ್ ಮಾಡಿಸ್ತೀವಿ ಸೊ ನಮ್ಮದು ಹೆರಿಗೆ ಮತ್ತು ಮಕ್ಕಳ ವಿಭಾಗದಲ್ಲಿ ಸೋಮವಾರದಿಂದ ಶನಿವಾರದವರೆಗೆ ವರ್ಕಿಂಗ್ ಅವರ್ಸ್ 8:30-4:00 ತನಕ ಎನಿ ಟೈಮ್ ಇದು ಇದರ ಸಂಬಂಧ ಏನಾದರೂ ಪ್ರಾಬ್ಲಮ್ ಇದ್ದರೂ ಬಂದು ತೋರಿಸ್ಬೋದು ಓಕೆ ಡಾಕ್ಟರ್ ಹಾಗೆ ಇದರ ಫೆಸಿಲಿಟಿ ಬಗ್ಗೆ ಮಾತಾಡೋದಾದರೆ ಸೊ ಈಗ ಮುಟ್ಟಿನ ಸಮಸ್ಯೆ ಅಂತ ಬಂದಾಗ ಅವರಿಗೆ ಏನೆಲ್ಲ ಫೆಸಿಲಿಟೀಸ್ ಉಂಟು ಡಾಕ್ಟರ್ ಅಲ್ಲಿ ಫೆಸಿಲಿಟೀಸ್ ಅಂದರೆ ಫಸ್ಟ್ ಆಫ್ ಆಲ್ ಸಮಸ್ಯೆ ಯಾಕಾಗಿ ಆಗ್ತದೆ ಅಂತ ಐಡೆಂಟಿಫೈ ಮಾಡಲಿಕ್ಕೆ ಬ್ಲಡ್ ಟೆಸ್ಟ್ ಸ್ಕ್ಯಾನಿಂಗ್ ಅದೆಲ್ಲ ಮಾಡ್ತೀವಿ ಅದು ಐಡೆಂಟಿಫೈ ಆದ ನಂತರ ಒಂದು ಟ್ರೀಟ್ಮೆಂಟ್ ಸೊ ದಟ್ ವಿಲ್ ಬಿ ಮೆಡಿಸಿನ್ ಕೊಡುವಂಥದ್ದು ಇನ್ನೊಂದು ಕೆಲವೊಮ್ಮೆ ಹೆಚ್ಚಾಗಿ ಪೀರಿಯಡ್ಸ್ ಒನ್ಸ್ ಇನ್ 2-3 ಮಂತ್ಸ್ ಆಗುವಂಥ ಅದಕ್ಕೆ ನಾವು ಹೆಚ್ಚಾಗಿ ಸಣ್ಣ ಮಕ್ಕಳಲ್ಲಿ PCOS ಪ್ರಾಬ್ಲಮ್ ಅಂತ ಹೇಳ್ತೀವಿ ಅಂದರೆ ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸೀಸ್ ಅಂತ ಹೆಚ್ಚಾಗಿ ಸಣ್ಣ ಮಕ್ಕಳಲ್ಲಿ ಇದರಿಂದಾಗಿ ಪೀರಿಯಡ್ ಸರಿಯಾಗಿ ಬರುವುದಿಲ್ಲ ಸೊ ಅಂಥವರಿಗೆ ಸ್ವಲ್ಪ ವೆಯ್ಟ್ ಲಾಸ್ ಮಾಡ್ಕೊಳ್ಳುವಂಥದ್ದು ಡಯಟ್ ಮಾಡುವಂಥದ್ದು ಅಥವಾ ಯೋಗ ಸೊ ಆಗ ನಾವು ಫಿಸಿಯೋಥೆರಪಿ ಯೋಗ ಡಿಪಾರ್ಟ್ಮೆಂಟ್ ಮತ್ತು ಡಯಟೀಷಿಯನ್ ಡಿಪಾರ್ಟ್ಮೆಂಟನ್ನು ಅವರೊಟ್ಟಿಗೆ ಅಂದರೆ ಒಟ್ಟಿಗೆ ಸೇರಿಕೊಂಡು ಅವರಿಗೆ ನಾವು ಒಂದು ಟ್ರೀಟ್ಮೆಂಟ್ ಪ್ಲ್ಯಾನನ್ನು ರೆಡಿ ಮಾಡ್ತೀವಿ ಸೊ ಅವರಿಗೆ ಹೇಗೆ ಯಾವ ಥರ ಊಟ ಮಾಡ್ಕೋಬೇಕು ಯಾವ ಥರ ಎಕ್ಸಸೈಸ್ ಮಾಡ್ಕೋಬೇಕು ಸೊ ಇದೆಲ್ಲ
ಆಸ್ ಅ ಕಂಬೈನ್ಡ್ ಇಂಟರ್ ಡಿಪಾರ್ಟ್ಮೆಂಟಲ್ ಪ್ರೋಗ್ರಾಮ್ ತರ ಮಾಡ್ಕೊಂಡು ಅವ್ರಿಗೆ ಹೇಳ್ಕೊಡ್ತೀವಿ ಹೇಗೆ ಮಾಡ್ಕೋಬೇಕು ಅಂತ. ಓಕೆ ಡಾಕ್ಟರ್, ಹಾಗೆ ಇನ್ನು ಕೊನೆಯದಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ವೀಕ್ಷಕರಿಗೆ ಏನಾದರೂ ಮೆಸೇಜ್ ಹೇಳೋದಿದ್ರೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಒಂದು ಋತುಚಕ್ರದ ಬಗ್ಗೆ ಹೆಚ್ಚಾಗಿ ಅಂದರೆ ಮಾಹಿತಿ ಸಣ್ಣ ಮಕ್ಕಳಲ್ಲಿ ಮುಂಚಿನಿಂದವೇ ಮುಂಚಿತವಾಗಿಯೇ ಕೊಡಬೇಕು. ಸೊ ಅವರು ದೇ ಆರ್ ಮೆಂಟಲಿ ರೆಡಿ ವೆನ್ ದ ಮೆನ್ಸಸ್ ಸ್ಟಾರ್ಟ್ಸ್. ಇನ್ನೊಂದು ನೈರ್ಮಲ್ಯವನ್ನು ಮೆನ್ಸುವಲ್ ಹೈಜಿನನ್ನು ವಹಿಸುವುದು ಪೀರಿಯಡ್ಸ್ ಟೈಮಲ್ಲಿ ತುಂಬ ಇಂಪಾರ್ಟೆಂಟ್. ಸೊ ಮುಂದೆ ಹೋಗಿ ಏನೋ ಕಾಂಪ್ಲಿಕೇಶನ್ಸ್ ಆಗದೇ ಇರುವುದಕ್ಕೆ ಸೊ ಈ ಮೆನ್ಸುವಲ್ ಹೈಜಿನನ್ನು ಮೇಂಟೈನ್ ಮಾಡ್ಕೋಬೇಕು. ಓಕೆ ಡಾಕ್ಟರ್, ಕಾರ್ಯಕ್ರಮದಲ್ಲಿ ಒಂದು ಹಲವಾರು ಮಾಹಿತಿಯನ್ನು ನೀವು ಇವತ್ತು ನಮಗೆ ನೀಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ನಿಮಗೂ ಕೂಡ. ಥ್ಯಾಂಕ್ ಯು. ವೀಕ್ಷಕರೇ, ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ಆರೋಗ್ಯ ಚಿಂತನಾ ಕಾರ್ಯಕ್ರಮ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈಜ್ ವರ್ಲ್ಡ್ 24/7.